ನಮಸ್ಕಾರ ವೀಕ್ಷಕರ ಟಾಪ್ ಸ್ಟೋರಿಗೆ ಸ್ವಾಗತ. ನಾನು ಗುರುಪ್ರಸಾದ್. ಒಂದು ಗಾದೆಯನ್ನು ನಾವು ನೀವು ಎಲ್ಲರೂ ಕೂಡ ಕೇಳಿದ್ದೀವಿ, ಅನೇಕ ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಆದರೆ ಧರೆ ಹತ್ತಿ ಉರಿದರೆ ಏನು ಮಾಡೋದು ಅನ್ನೋಂಥ ಪ್ರಶ್ನೆ. ಆದರೆ ಇದು ಬೆಂಗಳೂರಿನ ಮಟ್ಟಿಗೆ ನಾವು ಈ ನಿನ್ನೆ ಮತ್ತು ಇವತ್ತಿಗೆ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೇನೋ. ಅದು ಧರೆ ಹತ್ತಿ ಉರಿದರೆ ಅಲ್ಲ, ಕೆರೆ ಹೊತ್ತಿ ಉರಿದರೆ ಏನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಏನು ಮಾಡೋಕ್ಕಾಗುತ್ತೆ ಅನ್ನೋದು ಪ್ರಶ್ನೆ ಮಾತ್ರ ಇದೆ. ಏನಾದರೂ ಮಾಡಬಹುದು ಅನ್ನೋ ಇಚ್ಛಾಶಕ್ತಿ ಇದ್ದಿದ್ದರೆ ಖಂಡಿತ ಇಷ್ಟೊತ್ತಿಗೆ ಕೆರೆ ಹೊತ್ತಿ ಉರಿತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಯಾರೂ ಕೂಡ ಕಾಳಜಿ ವಹಿಸಿಲ್ಲ. ಬೆಂಗಳೂರು ಐ ಟಿ ಬಿ ಟಿ ಸಿಟಿ, ಸಿಲಿಕಾನ್ ಸಿಟಿ, ಎಲ್ಲವನ್ನು ಪ್ರಪಂಚವೇ ಬೆಂಗಳೂರು ಕಡೆ ತಿರುಗಿ ನೋಡುತ್ತೆ ಅನ್ನೋ ಒಂದು ಮಾತನ್ನು ಕೇವಲ ಎದೆಯುಬ್ಬಿಸ್ಕೊಂಡು ಹೇಳೋದಕ್ಕೆ ರೆಡಿ ಇರ್ತಾರೆ. ಆದರೆ ಇಂತಹ ಸಿಚುಯೇಷನ್ಗಳು ಬಂದಾಗ ಊಸರವಳ್ಳಿಗಳಂತೆ ಸುಮ್ಮನಾಗ್ಬಿಡ್ತಾರೆ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕೆ ಬೆಂಗಳೂರಿನ ಬೆಳ್ಳಂದೂರು ಕೆರೆಗೆ ಬೆಂಕಿ ಬಿತ್ತು, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಹಾಗಾದರೆ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ, ಯಾವೆಲ್ಲ ಕಾರಣಗಳಿಗೆ, ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. 9 ಗಂಟೆಗಳ ಕಾರ್ಯಾಚರಣೆ ಸಕ್ಸಸ್. ಅಡುಗೆ ಮನೆಯ ಸಿಲಿಂಡರ್ ಪಕ್ಕದಲ್ಲಿ ಅಡಗಿದ್ದ ಚೀತಾ ಅರೆಸ್ಟ್. ಕಡೆಗೆ ನಿಟ್ಟುಸಿರು ಬಿಟ್ಟ ತುಮಕೂರು ಪೀಪಲ್. ಅಡಗಿ ಕುಳಿತಿದ್ದ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು, ಫಲ ಕೊಡ್ತು 6 ವೈದ್ಯರ ತಂಡದ ಪ್ರಯತ್ನ. ಬೋನು ಸೇರಿದ ಪ್ರಜ್ಞಾಹೀನ ಸ್ಥಿತಿಯ ಚೀತ. ಬಿಜೆಪಿ ಶಾಸಕ ಆನಂದ್ ಸಿಂಗ್ ಪಕ್ಷಾಂತರ ವಿಚಾರ, ಕಮಲ ನಾಯಕ ಕಾಂಗ್ರೆಸ್ ಕೈ ಹಿಡಿಯೋದು ಪಕ್ಕ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿಸಿದ ಸಂತೋಷ್ ಲಾಡ್. ನಗರದಲ್ಲಿ ಸರ್ಕಾರಿ ನೌಕರರ ಬೃಹತ್ ಪ್ರತಿಭಟನೆ, ಹೊಸ ಪಿಂಚಣಿ ನೀತಿಗೆ ತೀವ್ರ ವಿರೋಧ. ಫ್ರೀಡಂ ಪಾರ್ಕ್ಗೆ ಭೇಟಿ ಕೊಟ್ಟ ಹೆಚ್ ಡಿ ದೇವೇಗೌಡ. ಎಐಸಿಸಿ ಮುಖ್ಯಸ್ಥರಿಗೆ ಮತ್ತೆ ಐಟಿ ಶಾಕ್, 414 ಕೋಟಿ ದಂಡ ಕಟ್ಟಲು ಐಟಿ ಸೂಚನೆ. ಸೋನಿಯಾ ರಾಹುಲ್ ವಿರುದ್ಧ ಕೇಸ್ ದಾಖಲಿಸಿದ ಸುಬ್ರಹ್ಮಣ್ಯಂ ಸ್ವಾಮಿ. ಎಸ್, ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಕೆರೆ ಹೊತ್ತಿ ಉರಿತಾ ಇದೆ. ನಿನ್ನೆ ನೋಡಬೇಕಾಗಿತ್ತು ಅದರ ರೌದ್ರಾವತಾರ ಹೇಗಿತ್ತು ಅನ್ನುವಂಥದ್ದು. ಬೆಂಗಳೂರಿನ ಬೇಗುದಿ ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು. ಎಸ್, ಇದು ಈ ಹೊತ್ತಿನ ವಿಶೇಷ ಬೆಂಗಳೂರು ಬೇಗುದಿ. ಎಸ್, ಬೆಳ್ಳಂದೂರಿನ ಬೇಗುದಿ ಯಾಕೆ ಇಷ್ಟು ಬೇಯ್ತಾ ಇದೆ? ಬೆಂಗಳೂರಿನಲ್ಲಿ ಕೆರೆಗಳು ಅಂತ ಮಾಯವಾಗ್ತಾ ಇದೆ, ಎಣಿಸ್ಕೊಳ್ಬೇಕು ಕೆರೆಗಳು ಎಲ್ಲಿದ್ದಾವೆ ಅಂತ. ಹುಡ್ಕೊಂಡು ಹೋದರೂ ಕೂಡ ಸಿಗೋದಿಲ್ಲ, ಬೆಳಗ್ಗೆ ಹೊತ್ತೇ ಸಿಗೋದಿಲ್ಲ, ಇನ್ನು ಸಂಜೆ ಆಗ್ತಾ ಎಲ್ಲಿ ಸಿಗುತ್ತೆ ಕೆರೆಗಳು ಅನ್ನೋಂಥದ್ದು. ಬೆಂಗಳೂರಿನಂತಹ ಬೆಂಗಳೂರಿನಲ್ಲಿ ಕೆರೆಗಳು ಮತ್ತು ಪಾರ್ಕ್ಗಳನ್ನು ಹುಡುಕಬೇಕು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗರು ಇದ್ದಾರೆ ಅನ್ನುವಂಥದ್ದು. ಹಾಗಾದರೆ ಬೆಳ್ಳಂದೂರು ಕೆರೆಯಲ್ಲಿ ಏನಾಗ್ತಾ ಇದೆ, ಬನ್ನಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಒಂದು ವರದಿ ಇದೆ ನೋಡ್ಕೊಂಡು ಬರೋಣ. ಇಪ್ಪತ್ತೇಳು ಗಂಟೆ ಬಳಿಕ ಬೆಳ್ಳಂದೂರು ಕೆರೆಯ ಬೆಂಕಿ ಹತೋಟಿಗೆ, ದಟ್ಟ ಹೊಗೆ ಆವರಿಸಿ ಕೆರೆ ಸುತ್ತಲೂ ಡೇಂಜರ್ ಝೋನ್ ಸೃಷ್ಟಿ. ಬೆಳ್ಳಂದೂರು ಕೆರೆ ಬೆಂಗಳೂರಿನ ನಿವಾಸಿಗಳಿಗೆ ಚಿರಪರಿಚಿತವಾದ ಹೆಸರು. ಸಿಲಿಕಾನ್ ಸಿಟಿಯ ಸುಮಾರು ಅರ್ಧ ಭಾಗದ ಕಾರ್ಖಾನೆ, ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳ ತ್ಯಾಜ್ಯ ನೀರು ಸೇರಿ ಮಲಿನವಾಗಿ ಹೋಗಿದೆ. ಇದರಿಂದ ನೀರು ನೊರೆಯಂತೆ ಉಕ್ಕಿ ಹರಿತಾ ಇದೆ. ಈ ನೀರಿಗೆ ಆಗಾಗ ಬೆಂಕಿ ಕೂಡ ಬೀಳುತ್ತೆ. ನಿನ್ನೆ ಮತ್ತೆ ಬೆಂಕಿ ಬಿದ್ದು ದಟ್ಟ ಹೊಗೆ ಆವರಿಸಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಸತತ 27 ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸೇನಾಧಿಕಾರಿಗಳು ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಆದರೆ ಕೆರೆಯ ಸುತ್ತಲೂ ಆವರಿಸಿರುವ ದಟ್ಟ ಹೊಗೆ ಇನ್ನೂ ಕರಗಿಲ್ಲ. ನಿನ್ನೆ ಮಧ್ಯಾಹ್ನ ಕೆರೆಯ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು, ನಂತರ ಅದು ಪಕ್ಕದಲ್ಲಿದ್ದ ರಕ್ಷಣಾ ಭೂಮಿಯೊಳಗೆ ಹರಡಿತ್ತು. ಇದರಿಂದ ಎಚ್ಚೆತ್ತ ಸೇನಾಪಡೆ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. 5-6 ಅಗ್ನಿಶಾಮಕ ವಾಹನ ಹಾಗೂ 5,000 ಯೋಧರು ಕಾರ್ಯಾಚರಣೆಗೆ ಇಳಿದಿದ್ದರು. ಬೆಳ್ಳಂದೂರು ಕೆರೆ ಸುರಕ್ಷಿತ ನಿರ್ವಹಣೆಗೆ ಬಜೆಟ್ನಲ್ಲಿ ಹಣ ಬೇಕು. ಇನ್ನು ಬೆಳ್ಳಂದೂರು ಕೆರೆಯ ಬೆಂಕಿ ಮತ್ತು ವಿಷಪೂರಿತ ನೊರೆಯಿಂದ ಸುತ್ತಲಿನ ವಾತಾವರಣ ಹಾಳಾಗೋಗಿದೆ. ಕೆರೆಯ ಸುರಕ್ಷಿತ ನಿರ್ವಹಣೆಗಾಗಿ 2018-19 ಸಾಲಿನ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಣ ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವುದಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಕೆರೆಯ ಪುನಶ್ಚೇತನಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ, ಆದರೆ ಇದಕ್ಕೆ ಹಣ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ ಅಂತ ಸಚಿವ ಕೆಜೆ ಜಾರ್ಜ್ ಆರೋಪ ಮಾಡಿದ್ದಾರೆ. ಇತ್ತ ಬೆಂಗಳೂರು ಮೇಯರ್ ಸಂಪತ್ ರಾಜ್ ಮತ್ತು ಕೇಂದ್ರ ಮಂತ್ರಿ ಪ್ರಕಾಶ್ ಜಾವಡೇಕರ್ ಕೆರೆಯ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಹಸಿರು ನ್ಯಾಯಾಧೀಕರಣದ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದಲ್ಲೂ ಬೆಳ್ಳಂದೂರು ಕೆರೆ ಮಲಿನ ವಿಚಾರಣೆ ನಡೆದಿದೆ. ಕೋರ್ಟ್ನ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಬೆಳ್ಳಂದೂರು ಕೆರೆಯನ್ನು ಸ್ವಚ್ಛಗೊಳಿಸಿದೆ. ಆದರೂ ಮತ್ತೆ ಯಾಕೆ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದು ಸರ್ಕಾರದ ಪ್ರಶ್ನೆ. ಆದರೆ ಸ್ಥಳೀಯರ ಪ್ರಕಾರ ಕೆರೆ ಶುಚಿಯ ಕಾರ್ಯ ಸಮರ್ಪಕವಾಗಿ ನಡೆದೇ ಇಲ್ಲವಂತೆ. ದುರಂತ ಅಂದರೆ
ವಿಷಯುಕ್ತ ಕೆರೆಯ ಪುನಶ್ಚೇತನಕ್ಕೆ ರಾಜ್ಯ ಸರ್ಕಾರ ಕೋಟಿ ಕೋಟಿ ವೆಚ್ಚ ಮಾಡ್ತಾ ಇದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜು. ಬೆಂಗಳೂರು ಸುದ್ದಿ ಅಂದ್ರೆ ಇಡೀ ದೇಶವೇ ಒಂದು ಕ್ಷಣ ಕಣ್ಣರಳಿಸಿ ನೋಡುತ್ತೆ. ಇವತ್ತಿನ ಬೆಳ್ಳಂದೂರು ಕೆರೆಯ ಬೆಂಕಿ ಕೂಡ ಹೊರತಾಗಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಲಿಕಾನ್ ಸಿಟಿಯ ಟೆಕ್ಕಿಗಳು ಸರ್ಕಾರವನ್ನ ಜಾಡಿಸಿ ಟೀಕಿಸಿ ವ್ಯಂಗ್ಯ ಮಾಡಿದ್ದಾರೆ. ಪಟಾಕಿಯನ್ನ ಸುಡುವ ದೆಹಲಿಯೇ ಇಲ್ಲಿ ನೋಡು, ಇದು ಅಣುಬಾಂಬಿಗೆ ಎದ್ದ ಹೊಗೆಯಲ್ಲ, ಬೆಂಗಳೂರಿನಲ್ಲಿ ಕೆರೆಗಳಿಗೆ ಕೊಳ್ಳಿ ಇಟ್ಟಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಬೇರೆಯವರು ಪಟಾಕಿಗಳನ್ನು ಸುಡುತ್ತಾರೆ, ಆದರೆ ನಾವು ಇಲ್ಲಿ ಕೆರೆಯನ್ನೇ ಸುಡುತ್ತಿದ್ದೇವೆ, ಇದು ಬೆಂಗಳೂರಿಗರ ಸ್ಟೈಲ್ ಅಂತ ಮತ್ತೊಬ್ಬರು ವ್ಯಂಗ್ಯ ಮಾಡಿದ್ದಾರೆ. ಅದು ಅಣುಬಾಂಬಿದ್ದು ಎದ್ದ ಹೊಗೆಯಲ್ಲ, ನಮ್ಮ ಬೆಳ್ಳಂದೂರು ಕೆರೆ ಬೆಂಕಿಯಲ್ಲಿ ಬೇಯುತ್ತಿರುವ ದೃಶ್ಯ, ಹೀಗಂತ ಕಿರಣ್ ಸದಾಶಿವನ್ ಅನ್ನೋರು ಟ್ವೀಟಿಸಿದ್ದಾರೆ. ಅದೇನೇ ಇರಲಿ, ಬೆಳ್ಳಂದೂರು ಕೆರೆಯ ಮೂಲಕ ಗಾರ್ಡನ್ ಸಿಟಿ, ಐಟಿ ಬಿಟಿ ಸಿಟಿ ಖ್ಯಾತಿಯ ಮಾನ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಚಿಲ್ಲರೆ ಕಾಸಿಗೆ ಹರಾಜಾಗ್ತಾ ಇದೆ. ಇನ್ನಾದರೂ ರಾಜ್ಯ ಸರ್ಕಾರ ಮತ್ತು ಬಿಡಿಎ ಅಧಿಕಾರಿಗಳು ಎಚ್ಚೆತ್ತು ನಿಷ್ಠೆಯಿಂದ ಕೆರೆಯ ಸುರಕ್ಷಿತ ನಿರ್ವಹಣೆಗೆ ಮುಂದಾಗಬೇಕಿದೆ. ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಆದೇಶ ಪಾಲಿಸಿ ಬೆಂಗಳೂರಿಗರ ನೆಮ್ಮದಿಗೆ ಕೊಡುಗೆ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ಎಸ್, ನೋಡಿದ್ರಿ ವರದಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದು. ಕೆರೆ ಅನ್ನುವಂಥದ್ದಾಗಿದ್ರೆ ನಮಗೆ ಎಲ್ರಿಗೂ ಗೊತ್ತು, ಕೆರೆ ಏನಿರುತ್ತೆ. ಕೆರೆಯಲ್ಲಿ ಒಂದು ಸುಂದರವಾದಂಥ ವಾತಾವರಣ ಇರುತ್ತೆ, ಪಶು ಪಕ್ಷಿಗಳಲ್ಲಿ ಆಹಾರ ಅಥವಾ ನೀರು ಕುಡಿಯೋದಕ್ಕೆ ಬರ್ತವೆ, ಮೀನುಗಳಿರ್ತವೆ. ಆದರೆ ಬೆಂಗಳೂರಿನಂಥ ಕೆರೆಯಲ್ಲಿ ಬೆಂಕಿ ಬರುತ್ತೆ ಅನ್ನೋಂಥದ್ದಾದರೆ ನಿಜಕ್ಕೂ ಇಡೀ ಪ್ರಪಂಚನೇ ಕೂಡ ಒಂದು ಕಡೆ ಒಂದು ಕ್ಷಣ ತಿರುಗಿ ನೋಡುತ್ತೆ. ಹಾಗಾದರೆ ಬೆಂಗಳೂರಿನಲ್ಲಿ ಏನಾಗುತ್ತಾ ಇದೆ? ಸೊ ಎಷ್ಟರ ಮಟ್ಟಿಗೆ ಈಕೋ ಸಿಸ್ಟಮನ್ನು ಬೆಂಗಳೂರಿನಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಮಾತನಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳು ಕೂಡ ಇದ್ದಾರೆ, ಅಲ್ಲಿನ ಸ್ಥಳೀಯರಿದ್ದಾರೆ, ಹಾಗೆಯೇ ಕೆರೆ ಅಭಿವೃದ್ಧಿ ತಜ್ಞರು ಕೂಡ ನಮ್ಮ ಜೊತೆ ಇದ್ದಾರೆ, ಇನ್ನೂ ಅನೇಕರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಅಲ್ಲಿನ ಸ್ಥಳೀಯರಾಗಿರುವಂಥ ಮಹೇಶ್ ಗೌಡ ಇದ್ದಾರೆ. ಮಹೇಶ್ ಗೌಡರೇ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಮತ್ತೊಬ್ಬರು ಕೆರೆ ಉಳಿಸಿ ಹೋರಾಟಗಾರರು ವೆಂಕಟೇಶ್ ಯಮಲೂರು ಅವರಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆರೆ ಅಭಿವೃದ್ಧಿ ತಜ್ಞೆ ಕವಿತಾ ರೆಡ್ಡಿ ಅವರಿದ್ದಾರೆ. ಕವಿತಾ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ನಾನು ಸ್ಥಳೀಯರಿಂದ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಕೆರೆ ಅನ್ನುವಂಥ ವಿಚಾರ ಬಂದಾಗ, ಸೊ ಅದು ಒಂದು ಮೂಲವಾದಂಥ ಸೆಲೆ, ಯಾವುದೇ ಹಳ್ಳಿಗಾಗಲಿ ಅಥವಾ ಸುತ್ತಮುತ್ತಲ ಜನ ವಸತಿ ಪ್ರದೇಶಕ್ಕಾಗಲಿ ಒಂದು ಸೆಲೆ ಇರುತ್ತೆ. ಬೆಂಗಳೂರಿನಲ್ಲಿ ನಾವು ಕೆರೆಯನ್ನು ಹುಡುಕೊಂಡು ಹೋಗೋಂಥ ಪರಿಸ್ಥಿತಿ, ಆದರೆ ಪರ್ಟಿಕ್ಯುಲರಾಗಿ ಈ ಒಂದು ಬೆಳ್ಳಂದೂರು ಕೆರೆಯಲ್ಲಿ ಬಿಸಿ ಬಿಸಿಯಾದಂಥ ವಾತಾವರಣ, ನಾವು ಎಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇದೆ ನಿಮಗೆ? ಸರಿ, ಈಗ ಅದು ಕೆರೆ ಬಂದ್ಬಿಟ್ಟು ನಾವು ಹುಡುಗರಾಡೋವಾಗ ನಾವು ಕೆರೆನಲ್ಲಿ ಓಡಾಡ್ತಾ ಇದ್ವಿ. ನಾವು ಅದರಲ್ಲಿ ಈಜನ್ನು ಕಲ್ತಿತ್ತು ನಾವು ಆ ಕೆರೆನಲ್ಲೇ. ನಾವು ಅದಕ್ಕೆ ನಾವು ಚಿಕ್ಕ ವಯಸ್ಸಿದ್ದಾಗ ಆ ಕೆರೆನಲ್ಲಿ ನೀರು ಕುಡಿತಾ ಇದ್ವಿ. ಒಂದು 10-15 ವರ್ಷ ಹಿಂದ್ಗಡೆ ನಾವು ಕೆರೆನಲ್ಲಿ ನೀರು ಕುಡಿತಾ ಇದ್ವಿ. ನಮ್ಮ ಸುತ್ತಮುತ್ತ ಗ್ರಾಮದವರು ಎಷ್ಟು ಮನೆಯಲ್ಲಿ ಒಂದು 5-10 ಎಲ್ಲ ಕಟ್ಕೊಂಡಿದ್ರು, ಅವರೆಲ್ಲ ಬಂದು ಕೆರೆನಲ್ಲೇ ಇರ್ತದೆ. ನಮ್ಗೆ ಜೀವನ ಬಂದ್ಬಿಟ್ಟು ಕೆರೆನೇ. ನಾವು ಹುಲ್ಲು ಕುಯ್ಕೊಂಡೋಗಿ ಹಸುಗೆ ಹಾಕಿದ್ರೆ ಹಸು ಹಾಲು ಕರೆದ್ರೆ ನಮ್ಮ ಸುತ್ತಮುತ್ತ ಇರೋ ಊರುಗಳಿಗೆಲ್ಲ ಜೀವನ ನಡೀತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಆ ಕೆರೆ. ನಾವು ಕೆರೆನಲ್ಲಿ ಒಂದು ಜಾಗ ಬಿಡಿದ್ರೆ ಎಲ್ಲಾ ಜಾಗ ಎಕರೆ ಜಾಗದ ಕೆರೆ ಸರ್, ಅದು 900 ಚಿಲ್ಲರೆ ಎಕರೆ ಬರುತ್ತೆ ಸರ್. ಅದು ಒಂದು ಸಾವಿರ ಎಕರೆ ಇದೆ. ಇಡೀ ಸುತ್ತಮುತ್ತ ಸರ್ ಕೆರೆ, ಬೆಳ್ಳಂದೂರು ಕೆರೆ ಸುತ್ತಮುತ್ತ ಎಷ್ಟು ಊರುಗಳಿದೆ? ಬೆಳ್ಳಂದೂರು, ಕೆಂಪಾಪುರ, ಯಮಲೂರು, ಆಗ್ರಾ, ಕೋರ್ಮಂಗ್ಲ, ಈಜಿಪುರ, ಚಲಗಟ್ಟ, ನಾಗಸಂದ್ರ, ಕ್ಯಾಪ್ಸ್, ಎಲ್ಲರೂ ನಾವು ಅದರಿಂದ ಜೀವನ ಮಾಡ್ತಾ ಇದ್ದಿತ್ತು. ಆ ಕೆರೆಯಿಂದನೇ ನಾವು ಜೀವನ ನಡೆಸ್ತಾ ಇದ್ದಿತ್ತು. ಯಾಕಂದ್ರೆ ಅವರು ಕೆರೆನಲ್ಲಿ ಹುಲ್ ಕುಯ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಮನೇಲಿ ಹಸುಗಳು ಹುಲ್ಲಾಕಕ್ ಆಗ್ತಿರ್ಲಿಲ್ಲ, ನಾವು ಹಾಲು ಮರಕ್ ಆಗ್ತಿರ್ಲಿಲ್ಲ, ನಾವು ಮನೆ ಜೀವನ ನಡ್ಸಕ್ ಆಗ್ತಿರ್ಲಿಲ್ಲ. ಆ ಸುತ್ತಮುತ್ತ ಇರೋ ಜಾಗ ಎಲ್ಲ BWSSP ಕೊಟ್ಟಿದ್ದೆ, ಅದೆಲ್ಲ ನಮ್ಮ ತಾತ ಮುತ್ತಾತ ಅವ್ರದ್ದೆ, ನಮ್ದೇ ಲ್ಯಾಂಡ್ಸ್ ಎಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು ಎಲ್ಲಾರ್ದು ಇದ್ದಿತ್ತು ಲ್ಯಾಂಡ್. ಅವಾಗ ಅಷ್ಟು ಚೆನ್ನಾಗಿದ್ದಿದ್ದ ಕೆರೆ ಇವಾಗ ಒಂದು 10 ವರ್ಷ ಹಿಂದ್ಗಡೆಯಿಂದ ಈಗ ಯಾಕೆ ಈ ಥರ ಆಗ್ತಾ ಇದೆ? ಇದು ಯಾರ್ಯಾರು ನೀರುಗಳು ಎಲ್ಲಿಂದ ತಗೊಂಬಂದು ಬಿಡ್ತಾ ಇದ್ದಾರೆ? ಫಸ್ಟು ನೀರು ಬರ್ತಾ ಇತ್ತು ಬೆಂಗಳೂರು BBMP ಅವಾಗ ಚಿಕ್ಕದಾಗಿತ್ತು, ಅವಾಗಿರೋ ನೀರು ಬರ್ತಾ ಇತ್ತು, ಅವಾಗೆಲ್ಲ ಈ ಥರ ಆಗ್ತಾ ಇರಲಿಲ್ಲ. ಈಗ ಬಂದ್ಬಿಟ್ಟು ಕೆರೆನಲ್ಲಿ ಆಸಿಡ್ ಥರ ಬರೋದು, ಈಗ ಒಂದು ಬೋರ್ವೆಲ್ 1300 ಅಡಿ ಹೋದರೂ ನೀರು ಸಿಕ್ಕಲ್ಲ. ಆದರೂ ಸಿಕ್ಕಿದ್ರೂ ಆ ನೀರು ಬಂದ್ಬಿಟ್ಟು ಏನಾಗಿದೆ ಇವಾಗ, ಅದೊಂಥರ ಈ ಥರ ಗ್ಲಾಸಲ್ಲಿ ಇಟ್ಬಿಟ್ರೆ ಬೆಳಗಿನ ಜಾವ ಫುಲ್ಲು ಮಂಜು ಥರ ಇರುತ್ತೆ. ನಮ್ಮ ಮನೆಗಳಲ್ಲಿ ಪಾತ್ರೆಗಳೆಲ್ಲ ಬೆಳ್ಳಕ್ಕಾಗೋಗಿದೆ. ಇವಾಗ ಒಂದು ಬಿನ್ಗೆ ತಗೊಂಡ್ರೆ ಆ ಬಿನ್ಗೆಲ್ಲೆಲ್ಲ ಬೆಳ್ಳಕ್ಕಾಗೋಗುತ್ತೆ. ಇವಾಗ ಬೋರ್ವೆಲಲ್ಲಿ ಟ್ಯಾಂಕ್ನಲ್ಲಿಂದ ನೀರು ಕುಡಿದ್ರೆ ಆ ನೀರೆಲ್ಲ ಒಂಥರ ಆಸಿಡ್, ನೀರಿನ ಕ್ಷಾರ ಅಷ್ಟಿದೆ ಅಲ್ಲಿ ಅಂತ ಟೋಟಲ್ ಜೀರೋ ಸರ್. ನಾವು ಒಂದ್ಸತಿ ನೀರು ತಜ್ಞನ ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಈ ನೀರು ಕುಡಿದ್ರೆ ಕಿಡ್ನಿ, ಲಿವರ್ಸು, ಜಾಯಿಂಟ್ಸ್ ಪೇನು ಇದೆಲ್ಲ ಬರುತ್ತೆ. ಈ ಈ ದೇಶದಲ್ಲಿ ಎಷ್ಟು ಕಾಯಿಲೆ ಇದೆ ಅಷ್ಟು ಕಾಯಿಲೆನೂ ನಮ್ಮೂರಲ್ಲಿ ಇದೆ.
ಅಷ್ಟು ಹಾಸ್ಪಿಟಲ್ಗಳಲ್ಲಿ ಬೆಡ್ ಸಿಕ್ಕಲ್ಲ. ಒಂದೊಂದು ಸತಿ ಕಾಯಿಲೆ ಬಂದ್ಬಿಟ್ರೆ, ಡೆಂಗ್ಯೂ ಜ್ವರ ಅದು ಇದು ಬಂದ್ಬಿಟ್ರೆ, ನಮಗೆ 5 ಕಿಲೋಮೀಟರ್ 6 ಕಿಲೋಮೀಟರಿಂದ ನಮ್ಮೂರಿಗೆ ಹಾಸ್ಪಿಟ್ಲ್ ಇಲ್ಲ. ಈಗ ನಮ್ಮೂರಿಗೆ ಆಗಿರ್ಬೋದು, ನಮ್ಮ ಕೆಂಪಾಪುರ್ಗೆ ಆಗಿರ್ಬೋದು, ಚಲ್ಗಟ್ಟ ಆಗಿರ್ಬೋದು, ಕ್ಯಾಬ್ಸ್ಗೆ ಆಗಿರ್ಬೋದು, ನಾವು ಮಿನಿ ಮ್ಯಾಕ್ಸಿಮಮ್ ಅಂದ್ರೆ 4 ಕಿಲೋಮೀಟರ್ ಹೋದ್ರೆ ನಮ್ಗೆ ಹಾಸ್ಪಿಟ್ಲು. ಆ ಥರ ಇರುವಾಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ನಮ್ಮೂರಲ್ಲಿಲ್ಲ. ಓಕೆ, ಈಗ ಕೆರೆನ್ ಕ್ಲೀನ್ ಮಾಡಬೇಕಂತ ಕುಮಾರಣ್ಣ ಅವರು CM ಆಗಿದ್ದಾಗ ಅವಾಗ ಒಂದ್ಸತಿ ಕ್ಲೀನ್ ಮಾಡಿಸಿ ಫೆನ್ಸಿಂಗ್ ಹಾಕ್ಸಿದ್ರು. ಅದು ಬಿಟ್ಟರೆ ಇವತ್ತವರೆಗೂ ಅಲ್ಲಿ ಏನೂ ಕೆಲಸ ಆಗಿಲ್ಲ. ಕುಮಾರಣ್ಣ ಪೀಡ್ನಲ್ಲಿ ಸ್ಟ್ರಿಕ್ಟಾಗಿ ಆಯ್ತು, ಅದು ಸ್ಟ್ರಿಕ್ಟಾಗಿ ಆಗ್ಬಿಟ್ಟು ಕೆರೆನ್ ಎಲ್ಲ ಒಂದ್ಸತಿ ಕ್ಲೀನು ಮಾಡಿಸಿದ್ರು, ಫೆನ್ಸಿಂಗ್ ಹಾಕ್ಸ್ಕೊಟ್ರು. ಅವ್ರು ಮಾಡಿದ ಫೆನ್ಸಿಂಗ್, ಅವ್ರು ಮಾಡಿದ ಕೆಲಸ, ಮತ್ತೆ ಅದು ಅವರು ಇಳಿದ ಮೇಲೆ ಅದು ಪ್ರೋಸೆಸ್ ಆಗಲಿಲ್ಲ, ಹಂಗೆ ನಿಂತ್ಕೊಂತು. ಅಲ್ಲಿ ಎರಡು ಸತಿ MLA ಅವ್ರು ಗೆದ್ದಿದ್ದಾರೆ, ಅವರು ಕೆರೆ ಬಗ್ಗೆ ಏನು ಆಸಕ್ತಿ ತೋರಿಸಿಲ್ಲ, ಕಾರ್ಪೆಟ್ರ್ಗಳು ಯಾರು ತೋರಿಸಿಲ್ಲ, MP ಆಗಿರೋ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. MP ಆಗಿರೋರು ಅವರು ತಿರುಗೆ ಕೂಡ ನೋಡಲಿಲ್ಲ ಬಿಡಿ. ಅವ್ರು PC ಮೋಹನ್ ಅಂತ ಅವ್ರು ಇದ್ರು MP, ಅವರು ಬರಲಿಲ್ಲ. ಇವ್ರು ಯಾರು ಅಧಿಕಾರಿಗಳು ಅಲ್ಲಿ ಬಂದು ನೋಡಿಲ್ಲ. ಈಗೇನೋ ಅದು ಎಷ್ಟು 800 ಕೋಟಿನೋ ಅಂತ ಹೇಳಿದ್ರು ಬೆಳಗ್ಗೆ ಅಲ್ಲಿ. ಆ 800 ಕೋಟಿ ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ಲ. ಮಾತಾಡ್ತೀನಿ ನಿಮ್ಮ ಜೊತೆ. ವೆಂಕಟೇಶ್ ಅವರೇ, ಕೆರೆ ಉಳಿಸಿ ಹೋರಾಟಗಾರರು, ಸೊ ಉಳಿಸೋಕ್ಕಾಗ್ತಾ ಇದೆಯಾ ಹೋರಾಟ ಮಾಡಿ? ಸರ್, ಈ ಪರಿಸ್ಥಿತಿ ನೋಡಿದ್ರೆ ಉಳಿಸೋಕ್ಕಾಗಲ್ಲ ಅನಿಸುತ್ತೆ. ಯಾಕಂದರೆ ಈ ಕಾರ್ಖಾನೆಗಳು ಬರೋ ನೀರೆಲ್ಲ ಸೀದಾ ಕೆರೆಗೆ ಬಂದು ಸೇರ್ತಾ ಇದೆ. ಮತ್ತು ಕಾರ್ಖಾನೆ ನೀರು, ಮತ್ತು ಇದು ಈ ಅಪಾರ್ಟ್ಮೆಂಟ್ಗಳ ನೀರು, ಮತ್ತು ಇಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳದ್ದು, ಇದ್ರದ್ದೆಲ್ಲ ತಡೆಗಟ್ಟಿ ಮತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿ, ಮತ್ತು ಅದನ್ನಲ್ಲಿರೋ ಕಸ ಕಳೆಯೆಲ್ಲ ತೆಗೆದ್ಬಿಟ್ಟು ಅದರಲ್ಲಿರೋ ನೀರನ್ನ ಹೊರಗಡೆ ಕಳಿಸಿ ಅದರಲ್ಲಿರೋ ಹೂಳೆಲ್ಲ ತೆಗೆದ ಮೇಲೆ ಮಳೆ ನೀರು ಶೇಖರಣೆ ಮಾಡಿದ್ಮೇಲೆ ಉಳಿಸ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಅಷ್ಟು ಮಾತ್ರ ನಮ್ಮ ಮುಂದೆ ಇರೋವಂಥ ಪ್ಲಾನ್ ಅಷ್ಟೇ? ಹೌದು. ಓಕೆ, ಅಷ್ಟನ್ನು ಮಾಡಿದ್ರೆ ಮಾಡ್ಕೊಳ್ಬಹುದು, ಕೆರೆನ ಕೆರೆನಾಗಿ ಇರೋದಕ್ಕೆ ಬಿಡ್ಬೋದು. ಬಿಡ್ಬೋದು. ಎಸ್, ಕವಿತಾ ರೆಡ್ಡಿ ಅವರೇ, ಕೆರೆ ಅಭಿವೃದ್ಧಿ ಅನ್ನುವಂಥ ವಿಚಾರ ಸರ್ಕಾರದ ಮುಂದೆ ಇರುತ್ತೆ, BBMP ಮುಂದೆ ಇರುತ್ತೆ, BDA ಮುಂದೆ ಇರುತ್ತೆ, ಆದರೆ ಕೇವಲ ಫೈಲ್ಗಳಲ್ಲಿ ಮಾತ್ರ ಇರುತ್ತೆ, ಅದಕ್ಕೆ ಕೋಟಿ ಕೋಟಿ ಲಕ್ಷ ಲಕ್ಷ ಬಿಲ್ಗಳು ಮಾತ್ರ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ. ಆದರೆ ಕೆರೆ ಇವತ್ತು ನೋಡಿದ್ರೆ ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ನಾವು ಎಲ್ಲಿದ್ದೀವಿ, ಅಗ್ನಿಕೊಂಡ ಹೊತ್ಕೊಂಡು ಉರಿತಾ ಇದೆ ಬೆಂಗಳೂರಿನಲ್ಲಿ. ಒಂದು ನಾನು ಡಿಸ್ಕ್ಲೇಮರ್ ಹೇಳಬೇಕು, ನಾನು KPCC ವಕ್ತಾರರು ಸಹ. ಓಕೆ, ಸೊ ಪಾರ್ಟಿ ಸ್ಪೋಕ್ಸ್ಮನ್ ಆಗಿರೋದಕ್ಕೆ ನಾನು, ಬಟ್ ನಾನು ಇವತ್ತು ಬಂದು ಮಾತಾಡೋದು ಆ್ಯಸ್ ಅ ಲೇಕ್ ಆ್ಯಕ್ಟಿವಿಸ್ಟ್ ಥರ ಮಾತಾಡ್ತೀನಿ. ಖಂಡಿತ ಹೇಳಿ. ಟು ದ ಪಾಯಿಂಟು, ಮತ್ತು ಈ ವಿಚಾರಗಳನ್ನ ನಾವು ತುಂಬ ಗಂಭೀರವಾಗಿ ಪರಿಶೀಲಿಸಬೇಕಾಯ್ತು. ಇಬ್ಬರೂ ತುಂಬ ಚೆನ್ನಾಗಿ ಹೇಳಿದ್ರು ವಿಚಾರಗಳು ಹೇಳಿದೆ. ಯಾಕಂದರೆ ಹಳ್ಳಿಯವರು, ಅಲ್ಲಿರುವಂಥ ಯಾರು ವಾಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ನಿಜ ಸ್ಥಿತಿ ಗೊತ್ತಿರುತ್ತೆ. ಬೆಳ್ಳಂಡೂರು ಲೇಕ್ ಅನ್ನೋದು ಒಂದು ಲೈವ್ಲಿಹುಡ್ ಇದ್ದಾಗೆ, ಅಲ್ಲಿ ಅಲ್ಲಿನ ವಿಲೇಜಸ್ಗೆಲ್ಲ ಒಂದು ಲೈವ್ಲಿಹುಡ್ ಥರ. ಎರಡನೇ ಮಾತು ಹೇಳಿದ್ರು ಅವರು, ಅಲ್ಲಿರುವ ಅಪಾರ್ಟ್ಮೆಂಟ್ಸು ಮತ್ತು ಇಂಡಸ್ಟ್ರೀಸು ಎಲ್ಲ ಪಲ್ಯೂಟ್ ಮಾಡ್ತಾರೆ, ಅದು ಸಹ ನಿಜಾನೇ. ಸೊ ಈ ಒಂದು ಪರಿಸ್ಥಿತಿ ಆಗಿರೋದು ಬರೀ ಒಂದು 2-3 ವರ್ಷದಿಂದ ಅಲ್ಲ, ಇದು ಕ್ರಮೇಣವಾಗಿ 10-12 ವರ್ಷಗಳಿಂದ ನಡ್ಕೊಂಬರ್ತದೆ. ಇವನ್ ಅದಕ್ಕೆ ಮುಂಚೆಯಿಂದ 15 ಇಯರ್ಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ನ್ಯಾಷನಲ್ ವಿಲೇ ಗೇಮ್ಸ್, ಐ ಮೀನ್ ನ್ಯಾಷನಲ್ ಗೇಮ್ಸ್ ನಡೀತಲ್ಲ, ಆ ಟೈಮ್ನಿಂದನೂ ಅದು ಸ್ವಲ್ಪ ಪೊಲ್ಯೂಷನ್ ಹಾಕೊಂಬರ್ತಾ ಇದೆ, ಅದಕ್ಕೆ ರೆಕಾರ್ಡ್ಸು ಸಹ ಇದೆ. ಇವರು ಹೇಳಿದ್ದು ನಿಜ, ಇದು SM ಕೃಷ್ಣ ಅವ್ರ ಪೀರಿಯಡ್ನಲ್ಲಿ ಎಲ್ಲ ಏನು ಲೇಕ್ಸು ಏನು ಫೆನ್ಸಿಂಗ್ ಫಸ್ಟ್ ಆಗಿದ್ದು ಆ ಟೈಮ್ನಲ್ಲೇ, ಅದನ್ನು ಇದು ಕುಮಾರಸ್ವಾಮಿ ಅವ್ರ ಟೈಮ್ನಲ್ಲೂ ಆ ಫೆನ್ಸಿಂಗು ಅಲ್ಲಿಗೆ ಮುಗೀತು. ಆ ಫೆನ್ಸಿಂಗ್ ಆಗಿದ್ದು ಆ ಪೀರಿಯಡ್ ಆದಮೇಲೆ, ಅದಾದಮೇಲೆ ಯಾವ ಫೆನ್ಸಿಂಗು ಆಗಿಲ್ಲ, ಯಾವ ಒಂದು ಕೆರೆ ಅಭಿವೃದ್ಧಿನೂ ಆಗಿಲ್ಲ. ಇದು ದಿಸ್ ಇಸ್ ಆನ್ ರೆಕಾರ್ಡ್. ಎರಡನೇ ಪಾಯಿಂಟು, ಬರೀ ಒಂದು ಕೆರೆಯ ವಿಚಾರ ಮಾತಾಡಬಾರ್ದು, ಹಲವಾರು ಕೆರೆಗಳು ಇವಾಗ ಇದು ಪುನರ್ಜೀವನ ಆಗ್ತಾ ಇದೆ, ರಿವೈವಲು. ಆ ಬೆಳ್ಳಂಡೂರು ಲೇಕ್ ಪಕ್ಕನೇ ಅಗ್ರಾ ಲೇಕ್ ಇದೆ, ಅದರ ರಿವೈವಲು ನಾನು ಐಮ್ ಪಾರ್ಟ್ ಆಫ್ ದಟ್ ರಿವೈವಲ್ ಪ್ರೊಸೆಸ್ಸು. ಮತ್ತು ಮಡಿವಾಲ ಲೇಕ್ ಇರ್ಬೋದು, ಮೈಸ್ತ್ರಿಪಾಳ್ಯ ಲೇಕ್ ಇರ್ಬೋದು, ಸೋಮಸುಂದ್ರಪಾಳ್ಯ ಲೇಕ್ ಇರ್ಬೋದು, ಮತ್ತು ಮಂಗವನಪಾಳ್ಯ ಲೇಕ್ ಇದೆ, ಎಲ್ಲನೂ ರಿವೈವಲ್ ಪ್ರೊಸೆಸ್ನಲ್ಲಿದೆ. ಸೊ ಹಾಗಾಗಿ ಒಂದು ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋದು ತಪ್ಪು, ಯಾಕಂದರೆ ಮಾಡ್ತಾ ಇದ್ದಾರೆ, ಅಪ್ಪರ್ ಸ್ಟ್ರೀಮ್ಸ್ನಲ್ಲಿರುವಂಥ ಲೇಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದಾರೆ. ಎರಡನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಈ ಸರ್ಕಾರ ಬಂದಾಗ ಒಂದು ಲೇಕ್ ಬಿಲ್ ತೊಗೊಂಬಂದರು. ಆ ಬಿಲ್ ತೊಗೊಂಬಂದಿದ್ದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಬೆಂಗಳೂರಿನ ಕೆರೆಗಳಿಗೆ ಒಂದು ಜೀವ ಕೊಟ್ಟಂಗಾಯಿತು, ಒಂದು ಟೂತ್ ಕೊಟ್ಟಂಗಾಯಿತು, ಟೂತ್ ಆ್ಯಂಡ್ ನೇಲ್ ಕೊಟ್ಟಂಗಾಯಿತು. ಯಾಕಂದರೆ ಅದು ಕೆಲವೆಲ್ಲ ಲೇಕ್ಸ್ ಎಲ್ಲ LDA ಅಂಡರು, BBMP ಅಂಡರು, ಮತ್ತು BDA ಅಂಡರ್ ಬರ್ತಾ ಇದೆ. ಈ ಎಲ್ಲ ಲೇಕ್ಸನ್ನು ಬೇರೆ ಬೇರೆ ಡಿವಿಷನ್ಸ್ನಲ್ಲಿ ಬರೋದಕ್ಕೆ ಒಂದು ನೋಡಲ್ ಅಥಾರಿಟಿ ಅಂತ ಹೇಳ್ಬಿಟ್ಟು LDA ಅವ್ರನ್ನ ಮಾಡಿದ್ದಾರೆ. ನೋಡಲ್ ಅಥಾರಿಟಿ ಬಂದು LDA, ಮಿಕ್ಕಿದ್ದೆಲ್ಲನೂ BBMP ಮತ್ತು BDA ಲೇಕ್ಸ್ ಎಲ್ಲನೂ ಅವರ ಒಂದು ಉಸ್ತುವಾರಿಯಿಂದ ಕೆಲಸ ಮಾಡಬೇಕು ಅಂತ ಬಂದಿದ್ದು. ಸೊ ಇದೊಂದು ಸ್ಟ್ರೆಂತಿನಂಗೆ ಆಯಿತು. ನಾವು ಬೆಳ್ಳಂಡೂರು ಲೇಕಿಗೆ ಬರೋಣ. ಇದು ಅಫ್ಕೋರ್ಸ್ ನಮಗೆ ಇದು ಒಂಥರ ನಾಚಿಕೆ ಆಗುತ್ತೆ ನೋಡ್ತಾ ಇದ್ರೆ, ಈ ಥರ ಕೆರೆಗೆ ಒಂದು ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ನಮಗೂ ಬೇಜಾರಾಗುವಂಥ ಸಂಗತಿನೇ. ಬಟ್ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಇದಕ್ಕೆ ಟೆಂಪರ್ವರಿ ಫಿಕ್ಸಿಂಗ್ ಎಲ್ಲ ಇವರು ಹೇಳಿದ್ರು,
ಕೆರೆ ರಿಪೇರ್ ಮಾಡಬೇಕು ಅಂದರೆ ನೀವು ಒರಿಜಿನಲ್ ಮೆಥಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸುಮ್ಮನೆ ಹೋಗ್ಬಿಟ್ಟು ಇದು ಎನ್ ಜಿ ಟಿ ಹೇಳ್ತು ಅಂತ ಹೇಳ್ಬಿಟ್ಟು ಈ ನೋಡಿ, ನಾನು ಎನ್ ಜಿ ಟಿನ ಇದು ಇಟ್ಸ್ ಅ ಕೋರ್ಟ್ ಆರ್ಡರ್, ಬಟ್ ಎಲ್ಲನೂ ಗಮನಕ್ಕೆ ತೊಗೊಬೇಕು. ಕ್ವಿಕ್ ಫಿಕ್ಸಸ್ ಇಲ್ಲ. ಒಂದು ಕೆರೆನ ಪುನರ್ಜೀವನಗೊಳಿಸ್ಬೇಕು, ಅದನ್ನ ರಿವೈವ್ ಮಾಡಬೇಕು ಅಂದರೆ ಅದಕ್ಕೆ ಕ್ವಿಕ್ ಫಿಕ್ಸಸ್ ಇಲ್ಲ. ಇವತ್ತು ಶುರು ಮಾಡಿದ್ರೆ ನಿಮಗೆ ಏನಿಲ್ಲ ಅಂದರೆ 4-5 ವರ್ಷ ಮಿನಿಮಮ್ ಹಿಡಿಯುತ್ತೆ ಒಂದು ಆ ಒಂದು ದೊಡ್ಡ ಕೆರೆನ ರಿವೈವ್ ಮಾಡಬೇಕು ಅಂತ. ಯಾಕೆ 5 ವರ್ಷ ಹೇಳ್ತೀನಿ ಕೇಳಿ, 5 ವರ್ಷ ಅಂದ್ರೆ ಈ ಒಂದು ಟರ್ಮ್ನಲ್ಲಿ ಆಗಲ್ಲ. ಈ ವಿಚಾರ ಬಂದಿದ್ದು ಇವಾಗ ಫಸ್ಟ್ ಎಲ್ಲಾ ಕೆರೆಗಳು ಮಾಡ್ಕೊಂಡು ಬರ್ತಾ ಇದ್ರೆ ಇಟ್ಸ್ ನಾಟ್ ದಟ್ ಅಪ್ಸ್ಟ್ರೀಮ್. ನಾನು ಹೇಳ್ತೀನಿ ಒಂದ್ ನಿಮಿಷ, ನಾನು ಮುಗಿಸ್ಬೋದಕ್ಕೆ ಹೇಳಿ, ಯಾಕಂದ್ರೆ ಬಿಕಾಸ್ ಐ ಎಮ್ ಎ ಲೇಕ್ ಆಕ್ಟಿವಿಸ್ಟ್ ಅಲ್ಲ. ಅಪ್ಪರ್ ಸ್ಟ್ರೀಮ್ ಲೇಕ್ಸ್ ಇದೆಯಲ್ಲ, ಅಪ್ಪರ್ ಸ್ಟ್ರೀಮ್ಸ್ ಲೇಕ್ಸ್ ಇಂದ ನೀವು ಮಾಡ್ಕೊಂಡ್ಬರ್ಬೇಕು. ಈಗ ನಮ್ಮ ಕೆರೆನೂ ಮಾಡಿದ್ದು ಮಡಿವಾಳ ಕೆರೆ ಆದ್ಮೇಲೆ ನಮ್ಮ ಕೆರೆನೂ ರಿವೈವ್ ಆಗಿದ್ದು, ಅದ್ರ ಪಕ್ಕದಲ್ಲೇ ಇರುವಂತ ಕೆರೆ ಅದಾದ್ಮೇಲೆ ಬೆಳ್ಳಂಡೂರು ಕೆರೆ. ಇವಾಗ ಬೆಳ್ಳಂಡೂರು ಕೆರೆ ಪ್ರಾಬ್ಲಮ್ ಏನಂದ್ರೆ ಅದನ್ನ ಇವಾಗ ನೀವು ಡಿಸಿಲ್ಟ್ ಮಾಡದೆ ಸಿಲ್ಟ್ ಎಲ್ಲಿ ತಗೊಳ್ಳೋದಕ್ಕಂತೂ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಸಿಲ್ಟ್ ಇದೆ, ಲಾರ್ಜ್ ಪರ್ಸೆಂಟೇಜ್ ಸಿಲ್ಟ್ ಇದೆ. ತೆಗಿಯೋಕೆ ಆಗೋದಿಲ್ಲ, ಯಾಕಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ವೇರ್ ದ ಸಿಲ್ಟ್ ವಿಲ್ ಗೋ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಳ್ಳಂದೂರು ಕೆರೆ ಈಸ್ ಡಿಫರ್ ಫ್ರಮ್ ಅದರ್ ಲೇಕ್ಸ್. ವೆರಿ ಇದು ಬೆಂಗಳೂರಿನಲ್ಲಿ ಅದಕ್ಕಿಂತ ದೊಡ್ಡ ಕೆರೆ ಯಾವುದೂ ಇಲ್ಲ. ರೈಟ್, ನಮ್ಮ ಅದ್ರ ಪಕ್ಕದಲ್ಲಿರೋ ಕೆರೆ ಮ್ಯಾಕ್ಸಿಮಮ್ ಸೈಜ್ 300 acres ಬಂದು ಮಡಿವಾಳ ಕೆರೆ, ವೆರಿ ಕ್ಲೋಸೆಸ್ಟ್ ಅಂದ್ರೆ 3 ಅದು ಬರುತ್ತೆ. ಸೊ ಬೆಳ್ಳಂಡೂರು ಲೇಕ್ ರಿವೈವಲ್ ಆಗಬೇಕು ಅಂದರೆ ಎನ್ ಜಿ ಟಿ ಪ್ರಕಾರ ನೀವು ಇದು ಹಯಾಸಿನ್ ತೆಗೀರಿ ಅಂತ ಹೇಳಿದ್ರೆ, ಹಯಾಸಿನ್ ತೆಗೆದ ತಕ್ಷಣ ಕ್ಲೀನ್ ಆಗೋದಿಲ್ಲ. ಹಯಾಸಿನ್ ಬರೋದಕ್ಕೆ ರೀಸನ್ ಇದೆ, ರೆಮಿಡೀಸ್ ಮೆಥಡ್ಸ್ ಇದೆ. ಇದಕ್ಕೆ ಒಂದು, ನಿಮ್ಮ ಎಂಟೈರ್ ಸುವೇಜ್ ಸಿಸ್ಟಮು ಅಂಡರ್ಗ್ರೌಂಡ್ನಲ್ಲಿ ತೊಗೊಂಡು ಹೋಗಬೇಕು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾಕಂದ್ರೆ ಇವತ್ತೇನಾಗಿದೆ ಅಂದರೆ ಇವರು ಒಂದು ಒಳ್ಳೆ ಮಾತು ಹೇಳಿಲ್ಲ. ಒಂದ್ ನಿಮಿಷ ಯಾಕಾಗಿಲ್ಲ ಅಂತ ಹೇಳ್ತೀನಿ. ಸುಮ್ಮನೆ ನಾವು ಆಗಿಲ್ಲ ಆಗಿ ಅಂತ ಕಿರ್ಚೋದ್ರಲ್ಲಿ ಪ್ರಯೋಜನ ಇಲ್ಲ. ಇವಾಗ ಇವ್ರು ಹೇಳಿದ್ರು ಹಳೆ ಬೆಂಗಳೂರಿಂದನೂ ನೀರು ಬರ್ತಾ ಇತ್ತು ಅವಾಗ. ಅಂತ ಹಳೆ ಬೆಂಗಳೂರಿನಲ್ಲಿ ಎಲ್ಲ ಸ್ಟ್ರಾಮ್ ವಾಟರ್ ಡ್ರೈನ್ಸ್ ಅನ್ನೋ ಸ್ಟ್ರಾಮ್ ವಾಟರ್ ಡ್ರೈನ್ಸ್ ಕ್ಲಿಯರ್ ಆಗಿತ್ತು, ಜೊತೆಗೆ ಎಲ್ಲ ಸುವೇಜ್ ಸಿಸ್ಟಮ್ ಅಂಡರ್ಗ್ರೌಂಡ್ ಮೆಕ್ಯಾನಿಸಮ್ನಲ್ಲಿತ್ತು. ಇವಾಗ ನೀವು ಇದು ಜಯನಗರ ನೋಡಿ, ಅಥವಾ ಇದು ಕೋರ್ಮಂಗ್ಲ ನೋಡಿ, ಅಥವಾ ಇದು HSR ನೋಡಿ, ಆಲ್ ದೀಸ್ ಆರ್ BDA ಲೇಔಟ್ಸು ಮತ್ತು ವೆಲ್ ಪ್ಲಾನ್ಡ್ ಲೇಔಟ್ಸ್ನಲ್ಲಿ ನಿಮಗೆ ಅಂಡರ್ಗ್ರೌಂಡ್ ಸುವೇಜ್ ಸಿಸ್ಟಮ್ ಇರುತ್ತೆ. ರಾಜಕಾಲುವೆಗೆ ಯಾರೂ ನೀರು ಬಿಡ್ತಾ ಇಲ್ಲ, ಕಚಡ ನೀರು ಅಥವಾ ಸುವೇಜ್ ನೀರು ಯಾರೂ ರಾಜಕಾಲುವೆಗೆ ಬಿಡ್ತಾ ಇಲ್ಲ. ಹಾಗಾಗಿ ನೀರಲ್ಲಿ ಡೈರೆಕ್ಟಾಗಿ ಹೋಗ್ತಾ ಇರಲಿಲ್ಲ, ಓನ್ಲಿ ಅಲ್ಲಿ ಹೋಗ್ತಾ ಇದ್ದು ಅಲ್ಪ ಸ್ವಲ್ಪ ಇದು ಏನು ಇದು ಇಂಡಸ್ಟ್ರಿಯಲ್ ವಾಟರ್ ಹೋಗ್ತಾ ಇತ್ತು, ಮತ್ತೆ ರೈನ್ ವಾಟರ್ ಹೋಗ್ತಾ ಇತ್ತು ಅಷ್ಟೇ ಹೊರತು ಈ ಸುವೇಜ್ ನೀರು ಅಷ್ಟೊಂದು ಹೋಗ್ತಾ ಇರಲಿಲ್ಲ ಮೊದಲು. ಯಾವಾಗ ಬೆಂಗಳೂರು ದೊಡ್ಡದಾಯಿತು, ಎಂಟೈರ್ ಇದು 40% ಆಫ್ ಬೆಂಗಳೂರು ಸುವೇಜು ನಿಮಗೆ ಬರೀ ಇದು ರೂಪೇನಗರ ಕಡೆಯಿಂದ ಬೊಮ್ಮನಹಳ್ಳಿ ಝೋನಿಂದನೇ ಬರುತ್ತೆ. ನಿಮಗೆ 40% ಆಫ್ ಬೆಂಗಳೂರು ಸುವೇಜ್ ಅಲ್ಲಿಂದನೇ ಬರುತ್ತೆ. ಸೊ ಹಾಗಾಗಿ ಈ ಹಳ್ಳಿಗಳು ಆ್ಯಡ್ ಮಾಡಿದಾಗ ಇದಕ್ಕೆ ಸೈಂಟಿಫಿಕ್ ಮೆಕ್ಯಾನಿಸಮ್ ಇರಲಿಲ್ಲ. ಅವ್ರು ಆ್ಯಡ್ ಮಾಡಿದ್ರು, ನೀವು ಆ್ಯಡ್ ಮಾಡಿದ್ರಿ, ಅದಕ್ಕೆ ಸುವೇಜ್ ಸಿಸ್ಟಮ್ ಕೊಟ್ಟಿಲ್ಲ, ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಿಟ್ಬಿಟ್ರು, ಸುವೇಜ್ ಸಿಸ್ಟಮ್ ಕೊಟ್ಟಿರಲಿಲ್ಲ, ಮತ್ತು BWSSB ಕನೆಕ್ಷನ್ ಇಲ್ಲ, BBMB ಇದು ಡ್ರೈನ್ಸ್ ಮಾಡಿರಲಿಲ್ಲ. ಸೊ ಹೀಗಾಗಿ ಈ ಪರಿಸ್ಥಿತಿ ಏನಾಗ್ತು ಅಂದರೆ ಎಲ್ಲರೂ ಲೇಕಕ್ಕೆ ತೊಗೊಂಡೋಗಿ ಬಿಟ್ಬಿಡ್ತಾ ಇದ್ರು. ದಟ್ ಈಸ್ ಅ ರಿಯಾಲಿಟಿ. ಆ ರಿಯಾಲಿಟಿನ ಅಕ್ಸೆಪ್ಟ್, ಅದು ಯಾರು ಮಾಡಿದ್ರು ಯಾರು ಮಾಡಿಲ್ಲ ಅಂತಲ್ಲ, ಬಟ್ ಆ ಒಂದು ರಿಯಾಲಿಟಿ ಆಗಿದೆ. ಇವತ್ತು ನಾವನ್ನ ರಿಪೇರಿ ಮಾಡಬೇಕು ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿ ಮಾಡಬೇಕು. ಏನು ಒಂದು ಅಂಡರ್ಗ್ರೌಂಡ್ ಸುವೇಜ್ ಸಿಸ್ಟಮ್ ಇವಾಗಲೇ BWSB ಅವರು ಪ್ಲಾನ್ ಹಾಕ್ಕೊಟ್ಟಿದ್ದಾರೆ. ಇಟ್ಸ್ ಎ ಲಾಂಗ್, ಇವಾಗ ಇವರು ನಮ್ಮ ಇದು ರೂಪೇನಗರದಿಂದ ಅಗ್ರ ತನಕ ಒಂದು ಪೈಪ್ಲೈನ್ ಮಾಡಿದ್ದಾರೆ, 16 ಪೈಪ್ಲೈನ್ ಮಾಡಿದ್ದಾರೆ. ಎರಡನೇ ಪಾಯಿಂಟು, ಒಂದು ಸುವೇ ಇದು ಅಂಡರ್ಗ್ರೌಂಡ್ ಸುವೇಜ್ ಸಿಸ್ಟಮು, ಎರಡನೇದು ಅಲ್ಲಿರುವಂಥ ಎಲ್ಲ ಸುತ್ತಲೂ ಏನೇನು ಅಪಾರ್ಟ್ಮೆಂಟ್ಸ್ ಇದೆ ನೀವು ಅವ್ರನ್ನ ಸುವೇಜ್ ಕಟ್ ಆಫ್ ಮಾಡಿ ಅಂತ ಹೇಳಿದ್ದಾರೆ ಎನ್ ಜಿ ಟಿ ಅವರು. ಅದು ಮಾಡೋಕ್ಕಾಗಲ್ಲ, ಅದನ್ನ ಡೈವರ್ಟ್ ಮಾಡಿ ತೊಗೊಬೇಕಾಗುತ್ತೆ. ಸುವೇಜ್ ಕಟ್ ಮಾಡಿಬಿಟ್ರೆ ಅವ್ರ ಮನೆಯಲ್ಲಿ ಇದು ಸುವೇಜ್ ಏನು ಮಾಡ್ಕೊಳ್ತಾರೆ? ನೀವು ಅದು STPಗೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಫೋರ್ಸ್ ಫಿಟ್ಟಿಂಗ್ ಯಾವತ್ತೂ ಮಾಡೋಕ್ಕಾಗಲ್ಲ. ಒಂದ್ಸಲಿ ಅಪ್ರೂವಲ್ ಕೊಟ್ಟಮೇಲೆ ಓ ನಾ ಇವಾಗ ನಾವು ಚೇಂಜ್ ಮಾಡಿಬಿಟ್ಟಿದ್ದೀರಿ ರೂಲ್ಸ್, ನೀವು ಫೋರ್ಸ್ ಫಿಟ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆಲ್ಟರ್ನೇಟ್ ಮೆಕ್ಯಾನಿಸಮ್ ನೋಡಬೇಕೇ ಹೊರತು ಬರೀ ಕ್ವಿಕ್ ಫಿಕ್ಸ್. ಏನಾಗ್ತಾ ಇದೆ ಅಂದರೆ ಎಲ್ಲರೂ ಒಂದು ಪ್ರೆಷರ್ ಹಾಕ್ತಾರೆ, ಗೌರ್ಮೆಂಟ್ ಏನೋ ಮಾಡುತ್ತೆ ಅದು ಕ್ವಿಕ್ ಫಿಕ್ಸ್ ಆಗುತ್ತೆ. ಆ ಥರ ಮಾಡಬಾರ್ದು. ಒಂದು ಟೈಮ್ ಅಪ್ರೋಚ್ ತೊಗೊಬೇಕು, ಆ ಒನ್ ಟೈಮ್ ಅಪ್ರೋಚ್ಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಅಲ್ಲ ಮೇಡಮ್, ನೀವು ಹೇಳಿದ್ದು ಕಟ್ಟೋದಕ್ಕೆ ಮುಂಚೆನೆ ಅವರು ರೂಲ್ಸ್ ರೆಗ್ಯುಲೇಷನ್ ಹೇಳ್ಬೇಕಾಯ್ತಲ್ಲ ಸರ್. ಅವಾಗ ಇರ್ಲಿಲ್ಲ ಸರ್, ಇವಾಗ 2000 ಇರ್ಲಿಲ್ಲ ಅವಾಗಿನ. ಇವಾಗ ನೋಡಿ ನೀವು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರೂಲ್ಸ್ ತಗೊಳ್ಳಿ, ಅವಾಗಿನ ಟೈಮ್ನಲ್ಲಿ ನಿಮಗೆ STP ಮ್ಯಾಂಡೇಟ್ರಿ ಇರಲಿಲ್ಲ ಸರ್. ಇವಾಗ ಆಗಿರೋದು ಮ್ಯಾಂಡೇಟ್ರಿ ಆಗಿ, ಅವಾಗ ಇದ್ದಿದ್ದ ರೂಲ್ಸ್ ಪ್ರಕಾರ ಅವ್ರು ಕಟ್ಟಿದ್ದಾರೆ. ಮೇಡಮ್ ಈಗ ಕೆರೆ ಸುತ್ತಲೂ ಕಟ್ಟಿರೋದು 15-20 ವರ್ಷ ಆಗಿಲ್ಲ ಮೇಡಮ್, ಒಂದು 4 ವರ್ಷ ಆಗಿದೆ. STP ರೂಲ್ ಬಂದಿದ್ದೆ ರೀಸೆಂಟ್, ಅಷ್ಟು ಹಳೇದಲ್ಲ ರೂಲ್ಸ್. STP ರೂಲ್ಸ್ ಅಷ್ಟು ಹಳೇದಲ್ಲ. ಅದೇನಾಗಿದೆ ಅಂದರೆ ಈಗ BBMP ಝೋನಿಗೆ ಬಂದಿದ್ದು ಯಾವಾಗ, ಅದು 2007
ಬಿಬಿಎಂಪಿ ಝೋನ್ ಅಲ್ಲಿ ಇದ್ದಿದ್ದ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಮಾತ್ರ ಎಸ್ ಟಿ ಪಿ ಅನ್ವಯ ಆಗ್ತಾ ಇತ್ತು, ರೂಲ್ ಅನ್ವಯ ಆಗ್ತಾ ಇತ್ತು. ನೀವು ಇದನ್ನ ಇನ್ಕ್ರೀಸ್ ಮಾಡ್ಬಿಟ್ಟಾಗ ಇದಕ್ಕೂ ನಮ್ಮ ರೂಲ್ ಅಪ್ಲೈ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತಲ್ವಾ? ಈಗ ನೀವೇ ಹೇಳಿದ್ರಿ ಬಿ ಡಿ ಎ ಮತ್ತೆ ಬಿಬಿಎಂಪಿ ಏನು ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಅನ್ನೋದು ಸ್ಪಷ್ಟವಾಗಿದೆ. ಇದರಲ್ಲಿ ಕೆರೆಗಳ ಸುತ್ತಮುತ್ತ ಏನು ಆ ಒಂದು ವಸತಿ ಪ್ರದೇಶಗಳಿಗೆ ಪರ್ಮಿಷನ್ಸ್ ಕೊಡಬೇಕಾದ್ರೆ ಸೊ ಇದನ್ನೆಲ್ಲ ಕೂಡ ಗಮನಿಸಬೇಕಾಗಿತ್ತು. ಬಟ್ ಅದನ್ನ ಯಾಕೆ ಪ್ರಾಪರ್ ಆಗಿಲ್ಲ ಸರ್? ನೀವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ರಿ. ಈಗ ನೀವು ಅಲ್ಲಿರೋ ಅಪಾರ್ಟ್ಮೆಂಟ್ಸ್ ಎಷ್ಟು ಓಲ್ಡ್ ಅಪಾರ್ಟ್ಮೆಂಟ್ಸ್ ಅಂತ ಒಂದು ಪಾಯಿಂಟ್ ಕಂಡಿಡೀರಿ. ನಿಮ್ಮ ನೀವು ಒಂದು ಆಸ್ ಎ ಇದು ರೆಸ್ಪಾನ್ಸಿಬಲ್ ನ್ಯೂಸ್ ಆಂಗ್ ಬಿಫೋರ್ 15 ಇಯರ್ಸ್ ಆಗಿದೆ ಹಾಗಾದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ತುಂಬಾ ಓಲ್ಡ್ ಅಂತ. ಇದು 2007 ಗಿಂತ ಬಿಫೋರ್ 2007 ಏನು ಹೇಳ್ತಾ ಇದ್ದೀರಿ? ಅವರಲ್ಲಿ ಬಿಬಿಎಂಪಿ 15 ವರ್ಷಗಳ ಹಿಂದೆ ಇರುವಂತ ಅಪಾರ್ಟ್ಮೆಂಟ್ ಗಳಿಂದ ಆಗುತ್ತೆ ಸೊ ಅಥವಾ ಅಲ್ಲಿ ಅವಾಗ ಆ ಒಂದು ಎಸ್ಟಿಪಿ ಏನು ಆರ್ಡರ್ಸ್ ಇರಲಿಲ್ಲ ಅನ್ನುವಂಥದ್ದು. ಇಲ್ಲ ಸರ್, 15 ವರ್ಷದಿಂದ ಅಪಾರ್ಟ್ಮೆಂಟ್ ಬಿಬಿಎಂಪಿ ಝೋನ್ ಬಿಎಂಪಿ ಬಿಬಿಎಂಪಿ ಆಯ್ತಲ್ವಾ, ಅದು 2007 ಅಲ್ಲಿ ಆಗಿದ್ದು. ಸೊ ನೀವು ಹೊರಗಡೆ ಇರುವಂತ ಎಲ್ಲ ಇದು ಬಿಎಂಪಿ ಝೋನ್ ಇಂದ ಹೊರಗಡೆ ಇರುವಂತ ಯಾವುದೇ ಒಂದು ಬಿಲ್ಡಿಂಗ್ಸ್ಗೂ ಆ ಲಾ ಅನ್ವಯ ಆಗ್ತಾ ಇರಲಿಲ್ಲ. ಬಿಬಿಎಂಪಿ ಲಾಸ್ ಬಂದಿದ್ದು ಓನ್ಲಿ ಫಾರ್ ಬಿಎಂಪಿ ಲಾಸ್ ಅವಾಗ ಅಪ್ಲೈ ಆಗ್ತಾ ಇರಲಿಲ್ಲ. ಅದನ್ನ ಕೇಳ್ಬೇಕು 2007 ಅಲ್ಲಿ ಯಾರು ಬಿಬಿಎಂಪಿ ನ ಸ್ಟ್ರಕ್ಚರ್ ರೀಸ್ಟ್ರಕ್ಚರ್ ಮಾಡಿದ್ದು ಅವ್ರನ್ನ ಕೇಳ್ಬೇಕು ಯಾಕೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ. ಅದು ಒಂದು. ಸೆಕೆಂಡ್ ಥಿಂಗ್ ಇಸ್ ಎಸ್ ಟಿ ಪಿ ನಾಮ್ಸ್ ಸಹ ಅವಾಗ ಬಂದಿರಲಿಲ್ಲ. ಎಸ್ ಟಿ ಪಿ ನಾಮ್ಸ್ ಕೇಮ್ ಮಚ್ ಲೇಟರ್. ಸೊ ಇದನ್ನೆಲ್ಲ ನೋಡ್ಬೇಕಾಗುತ್ತೆ. ಬರೀ ಒಂದೇ ಆಂಗಲ್ ಇಟ್ಕೊಂಡು ಡಿಬೇಟ್ ಮಾಡೋದಲ್ಲ. ನೀವು ಸ್ಟ್ರಕ್ಚರ್ ನ ಅಲ್ಲಿನ ಸ್ಟಡಿ ಮಾಡಿದೀರಾ, ನಿಮ್ಗೆ ಏನನ್ಸುತ್ತೆ ಅದರಿಂದ? ಅಲ್ಲಿನ ಲೊಕ್ಯಾಲಿಟಿ ಆಗ್ಬಹುದು, ಅಲ್ಲಿನ ಸರೌಂಡಿಂಗ್ಸ್ ಆಗ್ಬಹುದು, ಏನನ್ಸುತ್ತೆ ನಿಮಗೆ? ನೋಡಿ, ಅಲ್ಲಿನ ಲೋಕಲೈಟ್ಸ್ಗೆ ಅದೊಂದು ಲೈವ್ಲಿಹುಡ್, ಅದನ್ನ ನಾವು ರಿಟೈನ್ ಮಾಡ್ಕೊಡ್ಲೇಬೇಕಾಗುತ್ತೆ. ನೋಡಿ, ಅಲ್ಲಿ ಫಿಷರ್ಮೆನ್ ಇದಾರೆ, ಅವ್ರ ಜೀವನ ಹೆಂಗ್ ನಡೆಸ್ತಾ ಇದ್ರೆ ಇವತ್ತು ಅಲ್ಲಿ? ಇದು ಅಗ್ರಿಕಲ್ಚರ್ ಇವ ಎಷ್ಟೋ, ನಾನು ಸಹ ಹೋಗಿದ್ದೀನಿ, ಇವನ್ 2007-08 ನಲ್ಲೂ ಸಹ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಲೈವ್ಲಿಹುಡ್. ನಾವು ಯಾವತ್ತೂ ಅಷ್ಟೇ ಲೈವ್ಲಿಹುಡ್ ಆಸ್ಪೆಕ್ಟ್ ನೋಡ್ಬೇಕೇ ಹೊರತು ಆ ಲೈವ್ಲಿಹುಡ್ ಆಸ್ಪೆಕ್ಟ್ ನೋಡಿದಾಗ ನಿಮ್ಗೆ ಆಟೋಮ್ಯಾಟಿಕ್ಲಿ ಲೇಕ್ ರಿವೈವಲ್ ಆಗೋ. ಒಂದು ನಾನು ಹೇಳ್ತಾ ಇರೋದು, ಒಂದು ಸ್ಟಾಮಾಟೆ ಡ್ರೈನ್ ಇದು ಸ್ಯುವೇಜ್ನ ಅಂಡರ್ಗ್ರೌಂಡ್ ತೊಗೊಬೇಕು, ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಸ್ ಇದೆ, ಎಲ್ಲೆಲ್ಲಿ ಎಸ್ ಟಿ ಪಿ ಹಾಕೋದಕ್ಕೆ ಸಾಧ್ಯ ಅಲ್ಲಿ ಮ್ಯಾಂಡೇಟರಿ ಮಾಡಿ. ಎಲ್ಲೆಲ್ಲಿ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಆಗೋದಿಲ್ಲ. ಲೆಟ್ಸ್ ಬಿ ರಿಯಲಿಸ್ಟಿಕ್. ಇದು ಕನ್ಕಾಕ್ಷನ್ ಆಫ್ ಆಲ್ ದ ಯುನೋ ಕೆಮಿಕಲ್ಸ್. ಇವಾಗ ಅಲ್ಲಿಗೆ ಇಂಡಸ್ಟ್ರಿಯಲ್ ವೇಸ್ಟ್ ಬರ್ತಾ, ಹೆಚ್ ಎಲ್ಲಿಂದಲೂ ವೇಸ್ಟ್ ಬರ್ತಾ ಇತ್ತು. ಇವಾಗ ನಿಲ್ಸಿರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಹೆಚ್ ಎಲ್ಲಿಂದಲೂ ವೇಸ್ಟ್ ಬರ್ತಾ ಇತ್ತು. ಹೆಚ್ ಎಲ್ಲಿಂದೇಶನ್, ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್, ಅಲ್ಲಿನ ಸುತ್ತಮುತ್ತಲಿರೋ ಇಂಡಸ್ಟ್ರೀಸ್ ಇಂದ ವೇಸ್ಟ್ ಬರ್ತಾ ಇತ್ತು, ಮತ್ತೆ ಅಪಾರ್ಟ್ಮೆಂಟ್ಸ್ ಇಂದ ನಿಮ್ಗೆ ಸುವೇಜ್ ಬರುತ್ತೆ. ನಮ್ಮ ಬೊಮ್ಮನಳ್ಳಿ ಝೋನ್ ವಿಚ್ ಇಸ್ 40% ಆಫ್ ಬೆಂಗಳೂರು ಸುವೇಜ್, ಅದನ್ನು ಅದಕ್ಕೆ ಬರ್ತಾ ಇತ್ತು. ಇವಾಗೇನೋ ಪೈಪ್ ಲೈನ್ ಮಾಡಿದ್ದಾರೆ, ಎಸ್ ಟಿ ಪಿಗೋಸ್ಕರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ದೀಸ್ ಆರ್ ದ ಇಶ್ಯೂಸ್. ಈ ಎಲ್ಲ ಇಶ್ಯೂಸ್ ಇಟ್ಕೊಂಡು ಅಲ್ಲಿ ಇವಾಗ ಇಮಿಡಿಯೇಟ್ ಆಗಿ ಏನ್ ಬೇಕು ಅಂದ್ರೆ ಅದನ್ನೆಲ್ಲ ಕಟ್ ಆಫ್ ಮಾಡಿ ನೀವು ಡೈವರ್ಟ್ ಮಾಡಿಕೊಂಡು ಎಸ್ ಟಿ ಪಿಗೆ ತಗೊಂಡು ಎಸ್ ಟಿ ಪಿ ನಲ್ಲಿ ಟ್ರೀಟ್ ಮಾಡಿ ಬಿಡಬೇಕಾಗತ್ತೆ. ಇವತ್ತು ಡೈರೆಕ್ಟ್ ನಾ ಬೈಪಾಸ್ ಮಾಡಲೇಬೇಕಾಗತ್ತೆ. ಇವತ್ತು ನಿಮಿಷ ನಾವು ಮಾತಾಡ್ತೀವಿ ಹೇಳಿ. ಲಾಸ್ಟ್ ಟೈಮ್ 3 ವರ್ಷ ಮುಂಚೆ ಕೋಡಿಯಲ್ಲಿ ನೊರೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಾಗೆ ಈಗ ಒಂದು 6 ತಿಂಗಳು ಆದ್ಮೇಲೆ ಜಾರ್ದವ್ರು ಹೇಳಿದ್ರು ಶಾರ್ಟ್ ಟರ್ಮು ಲಾಂಗ್ ಟರ್ಮು ಒಂದು ಹೇಳಿದ್ರು. ಫಸ್ಟು ಶಾರ್ಟ್ ಟರ್ಮಲ್ಲಿ ಕಳೆ ತೆಗಿತೀರಿ ಅಂದ್ಬಿಟ್ಟು ಕಳೆ ತೆಗಿಯೋಕೆ ಮಿಷಿನ್ ತೊಗೊಂಬಂದ್ರು ಒಂದು 2 ದಿವಸ ಕೆಲಸ ಆಯಿತು, ಅದಲ್ಲೇ ನೆನಗುದಿಗೆ ಬಿದ್ದುಬಿಡ್ತು. ಲಾಂಗ್ ಟರ್ಮ್ ಕೆಲಸ ಅಂದರೆ 2 ಮಿಷಿನ್ ತೊಗೊಂಬಂದ್ರು ಅದ್ರಲ್ಲಿ ಒಂದು ಕೆಟ್ಟೋಗಿತ್ತು ಇನ್ನೊಂದು ಸ್ವಲ್ಪ ತೆಗಿತು. ಅವರು ಏನು ಹೇಳಿದ್ರು, ದಿವಸಕ್ಕೆ 20 ಟನ್ ಮೇಲೆ ತೆಗಿತಾ ಇದ್ದೀರಿ ನಾವು ಅಂತ ಹೇಳಿದ್ರು. ನಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಿ, 20 ಟನ್ ಅಲ್ಲ 2 ಟನ್ನು ತೆಗಿತಾ ಇರಲಿಲ್ಲ ಅದು ಏನು ಕಳೆನ. ಮತ್ತು ಲಾಂಗ್ ಟರ್ಮ್ ಕೆಲಸ ಅಂತ ಹೇಳಿದ್ರು, ಇದೆ ಕೋಡಿ ಹೊಡೆದ್ಬಿಟ್ಟು ನೀರೆಲ್ಲ ಡ್ರೈ ಮಾಡಿ ಮತ್ತು ಹೂಳು ತೆಗೆದ್ಬಿಟ್ಟು ಮಳೆ ನೀರು ಶೇಖರಣೆ ಮಾಡ್ತೀನಿ ಅಂತ ಹೇಳಿ 3 ವರ್ಷ ಆಯಿತು. ಕಳೆ ತೆಗೆಯೋ ತಗೊಂಬಂದಿರೋ ಮಿಷಿನ್ ಅಲ್ಲೇ ನಿಲ್ಲಿಸಿದ್ದಾರೆ, ಮತ್ತು ಜನಕ್ಕೆ ನೋಡೋಕ್ಕೆ ಅಲ್ಲಿ ಜನ ಜಾಸ್ತಿ, ಎಲ್ಲಿ ಪಬ್ಲಿಕ್ ಜಾಸ್ತಿ ಓಡಾಡ್ತಾರೋ ಅಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. ಈಗ ಅಲ್ಲಿ ಬೆಂಕಿ ಬಿದ್ದಿದೆಯಲ್ಲ ಸರ್, ನೀವು ಹಗಲೊತ್ತು ಹೋಗಕ್ಕೆ ದಿಗಿಲು ಬೀಳ್ತೀರಾ ನೀವು ಅಲ್ಲಿ? ಅಷ್ಟೊಂದು ಆ ತರ ಕಾಡು ಪರಿಸ್ಥಿತಿ ಐತೆ ಅಲ್ಲಿ. ಯಾರು ಏನ್ ಮಾಡ್ತಾರೋ, ಯಾರನ್ ಇಲ್ಲಿ ಕೊಲೆ ಮಾಡಿ ಬಿಸಾಕ್ಬಿಟ್ಟು ಬಂದ್ರೇನೋ ಅಲ್ಲಿ ಯಾರು ಕೇಳೋರಿಲ್ಲ. ಆ ತರ ಭಯಂಕರವಾಗಿದೆ ಆ ಜಾಗ. ಕೆರೆ ಸುತ್ತಲೂ ಒಂದು ರೋಡ್ ಮಾಡಿಬಿಟ್ಟು ಫೆನ್ಸಿಂಗ್ ಹಾಕಿ ಅಲ್ಲ. ಈಗ ನಮ್ಮ ಬೆಳ್ಳಂಡೂರಿಂದ ಯಮಡೂರ್ಗೆ ಬರೋಕ್ಕೆ ಕಟ್ಟೆ ಒಂದು ಮಾತ್ರ ಇದೆ ಅಷ್ಟೇನೆ.
ಆ ಕೋಡಿ ಈ ಕೋಡಿಯಿಂದ ಆ ಕೋಡಿ ಹೋಗೋದಕ್ಕೆ ಒಂದು ಜಾಗ ಇದೆ ಅಷ್ಟೇ, ಒಳಗಡೆ ಹೋಗಕ್ಕೆ ಜಾಗ ಇಲ್ಲ. ಫೆನ್ಸಿಂಗ್ ಫೆನ್ಸಿಂಗ್ ಅನ್ನು ಬಿಟ್ಟು ಇಲ್ಲ ಸರ್, ಎಲ್ಲೂ ಜಾಗ ಇಲ್ಲ. ಓಕೆ ಸರ್, ನಮ್ಮ ಕಡೆ ಡೇರಿ ಫಾರ್ಮ್ ಇದೆ, ನಮ್ಮೂರ್ ಕಡೆ ಎಲ್ಲ ಬಂದ್ಬಿಟ್ಟು ಡೇರಿ ಫಾರ್ಮ್ ಇದೆ, ಅದು 500 ಎಕರೆನ ಬರುತ್ತೆ. ಇಲ್ಲಿ ಈಜಿಪುರ ಸಿಗ್ನಲ್ ಇಂದ ಇಟ್ಕೊಂಡು ನಮ್ಮ ಚಲಘಟ್ಟ ನಾಗಸಂದ್ರ ತನಕ ಒಂದು ಬೌಂಡ್ರಿಯಲ್ಲಿ ಇದೆ. ಆ ಬೌಂಡ್ರಿಯಲ್ಲಿ ಡಿಫೆನ್ಸರ್ ಇದ್ದಾರೆ, ಅವ್ರದ್ದು 500 ಎಕರೆ ದಾಟಿ ನಾವು ಒಳಗಡೆ ಹೋಗಕ್ ಆಗಲ್ಲ. ಇದೊಂದೇ ಓಪನ್ ಪ್ಲೇಸ್, ಮತ್ತೆ ಈ ಕಡೆ ಅಗ್ರ ಕೋರಮಂಗ್ಲ ಇಬ್ಳೂರ್ ಈ ಕಡೆಯಿಂದನು ಓಪನ್ ಇಲ್ಲ, ಮತ್ತೆ ಈ ಕಡೆ ನಮ್ ಮಿಲಿಟರಿ ಕ್ಯಾಂಪ್ ಕಡೆಯಿಂದನು ಓಪನ್ ಇಲ್ಲ. ನಾವೇನ್ ಹೇಳ್ತಾರ, ಸುತ್ತು ಒಂದ್ ರೋಡ್ ಮಾಡ್ಬಿಟ್ರೆ ಯಾರು ಅಲ್ಲಿ ತಗೊಂಬಂದು ವೇಸ್ಟೇಜ್ ಹಾಕಕ್ಕ ಚಾನ್ಸಸ್ ಇರಲ್ಲ. ವಾಕಿಂಗ್ ಇದಾಗುತ್ತೆ, ಆಗ ಸ್ವಲ್ಪ ಜನಕ್ಕೂ ಗೊತ್ತಾಗುತ್ತೆ ಕೆರೆ ಈಗ ಕ್ಲೀನ್ ಆಗಿದೆ ಅಂತ. ಮತ್ತೆ ಫಸ್ಟ್ ಶಾರ್ಟ್ ಟರ್ಮ್ ಕೆಲಸ ಮಾಡಕ್ ಹೇಳಿ, ಲಾಂಗ್ ಟರ್ಮ್ ಕೆಲಸ ಮಾತಾಡ್ತೀನಿ ಎಲ್ಲರ ಜೊತೆ. ಈಗಾಗಲೇ ಹಸಿರು ನ್ಯಾಯಾಧೀಕರಣ, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಆರ್ಡರ್ ಕೂಡ ಕೊಟ್ಟಿದೆ. ಅದರ ಆದೇಶಕ್ಕೂ ಕೂಡ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಸರ್ಕಾರ ಎರಡು ಬಾರಿ ಕ್ಲೀನ್ ಮಾಡಿಸಿದರೂ ಕೂಡ ಏನಾಗ್ತಾ ಇದೆ ಬೆಳ್ಳಂದೂರು ಕೆರೆಯಲ್ಲಿ? ಕಳೆದ ಬಾರಿ ನೊರೆ ಕಾಣಿಸ್ಕೊಳ್ತು, ಈ ಬಾರಿ ಬರೆಯಂತಹ ಬೆಂಕಿ ಕಾಣಿಸ್ಕೊಂಡಿದೆ. ಹಾಗಾದರೆ ಬೆಂಗಳೂರಿನ ನಾಗರಿಕರು ಏನು ಮಾಡಬೇಕು? ಅದರ ಸುತ್ತಮುತ್ತ ಇರುವಂಥ ನೀರಿನ ಒರತೆಯನ್ನು ಅನುಭವಿಸ್ತಾ ಇದ್ದಂಥ ಅಲ್ಲಿನ ಸ್ಥಳೀಯರು ಏನು ಮಾಡಬೇಕು? ಸೊ ಇದು ಕೇವಲ ರಾಜಕೀಯ ಮೇಲಾಟಕ ಅಥವಾ ಬೇರೆ ಕೆಸರೆರಚಾಟಕ ಅಥವಾ ಅದರ ಬಗ್ಗೆ ಇಚ್ಛಾಶಕ್ತಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಇದೆ. ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ನಂತರ ಈ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ. ಎಸ್, ಬೆಳ್ಳಂದೂರು ಬೇಗುದಿ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಬೆಂಗಳೂರಿನ ಕೆರೆ ಏನಾಗಿದೆ, ಯಾವ ಗತಿಗೆ ಬಂದಿದೆ ಅನ್ನೋದನ್ನು ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಕಳೆದ ವರ್ಷ ನೊರೆ ಬರ್ತಾ ಇದ್ದಂತಹ ಕೆರೆ ಈ ಬಾರಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನಿನ್ನೆ ಅದರ ಏನು ಬೆಂಕಿಯ ಕ್ರೋಧಾಗ್ನಿ ಹೇಗಿತ್ತು ಅಂತಂದರೆ ಏನಾಗ್ತಾ ಇದೆ, ನಾವಿಲ್ಲಿ ಕಾಳಗಿಚ್ಚನ್ನು ನೋಡ್ತಾ ಇದ್ದೀವ ಬೆಂಗಳೂರಿನ ಈ ಭಾಗದಲ್ಲಿ ಅನ್ನೋಂಥ ಪರಿಸ್ಥಿತಿ ಇತ್ತು. ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಸುರೇಶ್ ಬಾಬು ನಮ್ಮ ರಿಪೋರ್ಟರ್. ಸುರೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಸ್ಥಳೀಯವಾಗಿ ನೀವು ಅಲ್ಲಿ ಎರಡು ದಿನಗಳ ಕಾಲ ವರದಿಯನ್ನು ಮಾಡಿದ್ರಿ, ಕಳೆದ ಬಾರಿ ಕೂಡ ಏನೇನಾಗಿತ್ತು ಸಿಚುವೇಶನ್ ಗೊತ್ತು. ಸೊ ಈಗ ಹೇಳುವಂಥ ಪ್ರಕಾರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡಿಲ್ಲ ಒಂದು ವಿಷಯಕ್ಕೆ, ಅದನ್ನು ಆರಿಸುವಂಥ ನಿಟ್ಟಾಗಿರ್ಬೋದು ಅಥವಾ ಆರಿಸಿದ ನಂತರ ಆಗುವಂಥ ಬೆಳವಣಿಗೆ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿ ಕ್ರೋಢೀಕೃತವಾಗಿದೆ. ಕಳೆದ ಬಾರಿ ಬಂದಂತಹ ಸಮಸ್ಯೆ ಈ ಬಾರಿ ಸಂಬಂಧ ಸಾಕಷ್ಟು ಡಿಫರೆನ್ಸ್ ಇದೆ. ಆದರೆ ಈ ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರ ಆಗೋದಕ್ಕಾಗಿಲ್ಲ. ಬೆಂಗಳೂರಿನ ನಗರ ಅಭಿವೃದ್ಧಿ ಅನ್ನೋದು ಕೇವಲ ಮರೀಚಿಕೆ ಆಗ್ತಾ ಇದೆ ಈ ವಿಷಯದಲ್ಲಿ ಅಂತ. ಈಗ ಅದ್ರ ಬಗ್ಗೆ ತುಂಬ ಬೇಜಾರಾಗುತ್ತೆ. ಈಗ ಮನುಷ್ಯ ತನ್ನಂತಾನು ಇಷ್ಟಪಟ್ಟಿಲ್ಲ ಅಂದರೆ ಅಕ್ಕಪಕ್ಕನೂ ಇಷ್ಟಪಡಲ್ಲ, ಬೇರೆ ಯಾರನ್ನೂ ಇಷ್ಟಪಡಲಿಕ್ಕಾಗಲ್ಲ. ಈಗ ಬೆಂಗಳೂರನ್ನು ಯಾರು ಇಷ್ಟಪಡಲ್ವೋ, ನಮ್ಮ ನಮ್ಮ ಅಕ್ಕಪಕ್ಕನ ಯಾರು ಇಷ್ಟಪಡಲ್ವೋ, ನಮ್ಮ ಪರಿಸರವನ್ನು ಯಾರು ಇಷ್ಟಪಡಲ್ವೋ, ಅದು ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಪರಿಸರ ಅಂತಂದರೆ ಗಾಳಿ, ನೀರು, ಬೆಳಕು ಎಲ್ಲವೂ ಸೇರಿಕೊಳ್ಳುತ್ತೆ. ಆದರೆ ಯಾರೊಬ್ಬರಿಗೂ ಇದು ನಮ್ಮ ಬೆಂಗಳೂರಪ್ಪ, ಇದು ನಮ್ಮ ಕೆರೆಯಪ್ಪ, ನಮ್ಮ ಪರಿಸರಪ್ಪ, ನಮ್ಮ ಗಾಳಿ, ನಮ್ಮ ನೀರು ಅಂತಕ್ಕಂಥ ಕಾಳಜಿ ಇಲ್ಲ ಪ್ರತಿಯೊಬ್ಬರಿಗೂ. ಬೆಂಗಳೂರಿನಲ್ಲಿ ನಮ್ಮವರಿಲ್ಲ, ಹಾಗಾಗಿ ಬೆಂಗಳೂರಿಗೆ ನಮ್ಮ ಬೆಂಗಳೂರು ಅನ್ನೋದು ಬರ್ತಾ ಇಲ್ಲ ಅಂತಾನ? ಎಲ್ಲೋ ಒಂದು ಕಡೆ ಅದು ಕಾರಣ ಅಂತ ಹೇಳಿದ್ರು ಸಹ, ಎಲ್ಲೋ ಒಂದು ಕಡೆ ನಮಗೆ ನಮ್ಮದು ಅಂತಕ್ಕಂಥ ಅಭಿಮಾನ ತುಂಬ ತುಂಬ ಕಡಿಮೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಯಾಕೆ ಅಂತಂದರೆ ಈಗ ನಾವೆಲ್ಲ, ಈಗ ಮೇಡಮ್ ಅವರು ಮಾತಾಡಿದ್ರು, ಸ್ಥಳೀಯರೆಲ್ಲ ಮಾತಾಡ್ತಾ ಇದ್ದಾರೆ, ಆದರೆ ಅಲ್ಲಿರ್ತಕ್ಕಂಥ ಲೋಕಲ್ ಅವ್ರಿಗೆ ಮತ್ತು ಆಳ್ತಕ್ಕಂಥ ಸರ್ಕಾರಗಳಿಗೆ, ಅದು ಮೊದಲು ನಗರಸಭೆ ಆಗಿತ್ತು, ಈಗ BBMPಗೆ ಸೇರ್ಕೊಂಡಿದೆ, ಮೊದಲು ಗ್ರಾಮ ಪಂಚಾಯತಿ ಆಗಿತ್ತು, ಏನೇ ಆದರೂ ಪ್ರತಿಯೊಂದು ಊರಿಗೂ ಒಂದು ಕೆರೆ ಇರ್ತಾ ಇತ್ತು ಮೊದಲೆಲ್ಲ. ಪ್ರತಿಯೊಂದು ಊರಿಗೂ ಅದು ಆಳ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡ್ಕೊಂಡು ರಾಜ, ಒಡೆಯ, ಪಾಳೇಗಾರ, ಅಧ್ಯಕ್ಷ, ಎಲ್ಲರೂ ಸಹ ಏನೇನನ್ನು ಜನಕ್ಕೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಒಂದು ಊರಿಗೊಂದು ಕೆರೆ ಕಟ್ಟಿಸ್ತಾ ಇದ್ರು. ಆ ಕೆರೆ ಇಡೀ ಊರಿಗೆ ಜೀವನಾಡೆ ಆಗ್ತಾ ಇತ್ತು. ಈಗ ನಮ್ಮ ದೇಹಕ್ಕೆ ಹೆಂಗೆ ಹೃದಯ ಇಡೀ ದೇಹಕ್ಕೆ ಹೆಂಗೆ ರಕ್ತನ ಪಂಪ್ ಮಾಡುತ್ತೋ ಅದೇ ರೀತಿ ಆ ಕೆರೆ ಇಡೀ ಗ್ರಾಮಕ್ಕೆ ಗ್ರಾಮವನ್ನು ತಣ್ಣಗಿಡ್ತಾ ಇತ್ತು. ಈಗ ನಾವು ಸಹಜವಾಗಿ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ಕೆರೆ ಬಳಿ ಹೋದರೆ ತಣ್ಣನೆ ಗಾಳಿ ಬೀಸುತ್ತೆ, ಚಳಿ ಆಗುತ್ತೆ. ಆದರೆ ಮೊದಲಿದ್ದಂಥ ಚಳಿ ಬೆಂಗಳೂರಲ್ಲಿ ಈಗ ಇಲ್ಲ. ದಿನೇ ದಿನೇ ಬೆಂಗಳೂರು ತನ್ನತನವನ್ನು ಕಳ್ಕೊಳ್ತಾ ಇದೆ. ಗಾರ್ಡನ್ ಸಿಟಿ ಆಗಿದ್ದಂತಹ ಬೆಂಗಳೂರು ಈಗ ಗಾರ್ಬೇಜ್ ಸಿಟಿ ಆಗಿದೆ. ಕೊಳಕು, ಎಲ್ಲವೂ ಕೊಳಕು, ಯಾರಿಗೂ ನಮ್ಮ ಬಗ್ಗೆ ನಮ್ಮದು ಅಂತಕ್ಕಂಥ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ದೋಣ, ಏ ನನಗೆ ಯಾಕೆ ಕೆರೆ ಕಸನ ತಗೊಂಡೋಗಿ ನಾವೇ ಕೆರೆ ಹತ್ರ ಬಿಸಾಕ್ತೀವಿ, ಗಲೀಜು ನೀರನ್ನು ನಮ್ಮ ಚರಂಡಿ ನೀರನ್ನು. ಮೊದಲೆಲ್ಲ ಮನೆಗಳಲ್ಲಿ ಇತ್ತಿತ್ತು, ಬಚ್ಚಲ ಮನೆ ಇತ್ತು, ಅದು ಪರಂಗಿ ಗಿಡಕ್ಕೋ ಹೂ ಗಿಡಕ್ಕೋ ಮತ್ತೊಂದಕ್ಕೋ ಮತ್ತೊಂದಕ್ಕೋ ಬಿಟ್ಕೊಂಡು ನಮ್ಮ ಗಲೀಜನ್ನು ನಾವೇ ಅಲ್ಲಿ ಶುದ್ಧ ಮಾಡ್ಕೊಳ್ತಾ ಇದ್ವಿ. ಈಗ ಹಂಗಿಲ್ಲ, ಏ ಬಿಡು ಯಾರಪ್ಪನ ಮನೆ ಗಂಟು, ಕೆರೆ ತಾನೇ ಯಾರು ಸರ್ಕಾರದ್ದು, ಸರ್ಕಾರ ಯಾರದು, ನಮ್ಮದೇ. ಈ ಅಂದರೆ ತನ್ನನ್ನು ತಾನು ಇಷ್ಟಪಡ್ದವನು ಇನ್ನೊಬ್ಬರು ಇಷ್ಟಪಡೋದು. ಈ ಅವ್ಯವಸ್ಥೆ ಮತ್ತು ಕಾಳಜಿ ಇಲ್ಲದೆ ಇರತಕ್ಕಂಥದ್ದೇ ಈ ಎಲ್ಲಕ್ಕೂ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಹಸು ಅಂದರೆ ಕುಡಿಯೋ ನೀರನ್ನು
ಅಂದ್ರೆ ಆ ನೀರನ್ನು ಕುಡ್ಕೊಂಡು ಒಂದು ಹಸು ಸತ್ತೋಗಿದೆ. ಹಾಗೇನೆ ಆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಹುಲ್ಲೆಲ್ಲ ಸುಟ್ಟು ಕರುಕಲಾಗಿದೆ. ಆ ಕರುಕಲಲ್ಲಿ ಏನೋ ಇಲಿ ಇರ್ಬೋದು, ಯಗ್ನ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಜೀವಿಗಳಿರ್ಬೋದು ಏನೋ ಸುಟ್ಟೋಗಿದೆ. ಅವುಗಳನ್ನು ತಿನ್ಲಿಕ್ಕೆ ಹದ್ದುಗಳು ಹದ್ದುಗಳು ನೂರಾರು ಹದ್ದುಗಳು ಬಂದು ಕಾಯ್ತಾ ಇದೆ. ಈ ಕ್ಯಾಟ್ ಫಿಶು, ಆಳು ಮುಳು, ಬೇರೆ ಬೇರೆ ಮಾಂಸ ತ್ಯಾಜ್ಯ, ಮತ್ತೊಂದು ತ್ಯಾಜ್ಯ ಅಂತ ಬಿಸಾಕಿದ್ದಾಗ ಅವುಗಳು ತಿನ್ಲಿಕ್ಕೆ ಬರ್ತಕ್ಕಂಥ ಹದ್ದುಗಳು ಆ ಸುಟ್ಟೋಗಿರ್ತಕ್ಕಂಥ ಬೆಂಕಿಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಪ್ರಾಣಿಗಳು ತಿನ್ಲಿಕ್ಕೆ ಬರ್ತಾ ಇದೆ. ಹದ್ದುಗಳು ಪ್ರಾಣಿಗಳು ತಿನ್ಲಿಕ್ಕೆ ಬರ್ತಾ ಇಲ್ಲ, ಮಲಿನವಾಗಿದೆ, ಮಲಿನವಾಗಿರ್ಬೋದು. ಅದ್ರ ಜೊತೆಗೆ ನಮ್ಮ ಇಡೀ ವ್ಯವಸ್ಥೆ ಆ ಕೆರೆನ ಆ ಮಟ್ಟಕ್ಕೆ ಗಬ್ಬುನ ಹಾರುವಂಗೆ ಮಾಡಿದೆ. ಅಂದರೆ 1,000 ಎಕರೆ ಪ್ರದೇಶ ಒಂದು ಕೆರೆ ಪ್ರದೇಶ, ಇಡೀ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ ಎಲ್ಲೂ ಅಷ್ಟು ದೊಡ್ಡ ಮಟ್ಟದ ಒಂದು ಜಾಗ ಅಂದರೆ 900 ಚಿಲ್ಲರೆ ಎಕರೆ ಪ್ರದೇಶ ಅಲ್ಲಿ ಇದೆ. ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳನ್ನು ಆವೃತ ಆಗಿರ್ತಕ್ಕಂಥ ಕೆರೆ ಅದು ಬೆಳ್ಳಂಡೂರು ಕೆರೆ. ಈ ಕಡೆ ನಮಗೆ ಜಕ್ಸಂದ್ರ, ಕೋರ್ಮಂಗ್ಲ ಜಕ್ಸಂದ್ರಿಂದ ಇಡ್ಕೊಂಡ್ರೆ ಆ ಕಡೆ ನಮಗೆ ಏನೋ HCL ಕಡೆಗೆ, ಆ ಕಡೆಗೆ ಮಾರತ್ತಳ್ಳಿ ಕಡೆಗೆ, ಮುರುಗೇಶ್ಪಳ್ಳಿ ಆ ರಿಂಗ್ ರೋಡ್ ಕಡೆ ಅಲ್ಲಿವರೆಗೂ. ಅಂದರೆ ಈಗ ನಾವು ಬೆಂಗಳೂರನ್ನು 2 ಭಾಗ ಅಂತ ಮಾಡ್ತಾ ಹೋದರೆ, ಪೂರ್ವ ಬೆಂಗಳೂರು ಮತ್ತು ಪಶ್ಚಿಮ ಬೆಂಗಳೂರು ಅಂತ ಮಾಡಿದ್ರೆ, ಅಂದರೆ ನಮ್ಮ ಪೂರ್ವಿಕರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ನಮ್ಮ ಕೆಂಪೇಗೌಡರಿಗೆ, ನಮ್ಮ ಪೂರ್ವಿಕರಿಗೆ, ಪಾಳೇಗಾರರಿಗೆ ಯಾರೇ ಇರ್ಬೋದು, ಗ್ರಾಮದ ಅಧ್ಯಕ್ಷದಿಂದ ಇಟ್ಕೊಂಡು ಎಲ್ರಿಗೂ ಸಹ ನಾವು ಒಂದು ಸಲ್ಯೂಟ್ ಹಾಕಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಅಂದರೆ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡನಿಗೆ ಮುಂದೆ ಆಗ್ತಕ್ಕಂಥ ಮುಂದಾಲೋಚನೆ ಇತ್ತು. ಓಕೆ, ಈಗ ಇನ್ನು 1,000 ಕೆರೆಗಳನ್ನು ಆವಾಗಲೇ ನಿರ್ಮಾಣ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಇಂಗ್ಲೆಂಡ್ನ ಎಲಿಜಬೆತ್ ರಾಣಿ 1950 ಬೆಂಗಳೂರಿಗೆ ಭೇಟಿ ಕೊಟ್ಟಾಗ, ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಭೇಟಿ ಕೊಟ್ಟು ನಂದಿಬೆಟ್ಟಕ್ಕೆ ಪ್ರವಾಸ ಹೋಗಿ ಅಲ್ಲಿ ಹೇಳ್ತಾಳೆ, ಬೆಂಗಳೂರು ನಂದಿಬೆಟ್ಟ ಸುತ್ತಮುತ್ತ ನಿಂತ್ಕೊಂಡು ನೋಡಿದಾಗ ಅಲ್ಲೆಲ್ಲಲ್ಲಿ ಬಿಳಿ ಚುಕ್ಕೆಗಳು, ಸಮಯ ಸಂಜೆ 5-6 ಗಂಟೆ ಟೈಮು, ಆ ಟೈಮಲ್ಲಿ ಆ ಬಿಳಿ ಚುಕ್ಕೆಗಳು ಏನಿದು ದಿವಾನ್ರೆ ಅಂತ ಕೇಳಿದಾಗ ದಿವಾನ್ರೆ ಹೇಳ್ತಾರೆ, ಮೇಡಮ್ ಅದು ಏನೋ ಕೆಂಪೇಗೌಡ ಅಂತ ಒಬ್ಬ ಪುಣ್ಯಾತ್ಮ ಇದ್ದ, ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 1,000 ಕೆರೆಗಳನ್ನ ಅವಾಗ ಕಟ್ಸಿದ್ದ. ಆ ಕೆರೆಗಳವು ಲೇಕ್ಸ್ ಅಂತ. ಈಗ ಸಹಜವಾಗಿ ನಾವು ನಾರ್ವೆಯನ್ನು, ಯುರೋಪಲ್ಲಿ ಇರ್ತಕ್ಕಂಥ ನಾರ್ವೆ ದೇಶವನ್ನು, ನಾರ್ವೆ ಇಸ್ ಎ ಸಿಟಿ ಆಫ್ 10,000 ಲೇಕ್ಸ್ ಅಂತ ಹೇಳ್ತವೆ, ಕಂಟ್ರಿ ಆಫ್ 10,000 ಲೇಕ್ಸು. ಅದೇ ಮಾತನ್ನು ಜ್ಞಾಪಕ ಮಾಡಿಕೊಂಡು ಆ ಎಲಿಜಬೆತ್ ರಾಣಿ ದೇವನಹಳ್ಳಿಲಿ ಒಂದು VS ಆಚಾರ್ಯ ಅಂತ ಒಂದು ಶಿಲ್ಪಕಲಾ ಶಾಲೆಯಲ್ಲಿ ಒಂದು ರಿಟರ್ನ್ಸ್ ಬರೆದೋಗ್ತಾಳೆ ನೆನಪಿಗಾಗಿ, ಬೆಂಗಳೂರು ಇಸ್ ಎ ಸಿಟಿ ಆಫ್ 1,000 ಲೇಕ್ಸ್ ಅಂತ. ಎಸ್, ಅಂತಹ ಇತಿಹಾಸದ ಮಾತು ಬಹುಶಃ ಇದೀಗ ಇತಿಹಾಸಕ್ಕೆ ಸೇರ್ಕೊಂಡು ಬಿಡ್ತು ಅನ್ನೋಂಥ ಏನೋ ಚಾರಿತ್ರಿಕ ಶ್ರೀಮಂತಿಕೆಯ ಭಾರತೀಯರಿಗೆ ಐತಿಹಾಸಿಕ ಕಾಳಜಿ ಇಲ್ಲ. ಆ ಕಾಳಜಿ ಇಲ್ಲದೆ ಇರತಕ್ಕಂಥ ದೊಡ್ಡ ದುರಂತಕ್ಕೆ ಬೆಳ್ಳಂಡೂರು ಇವತ್ತು ಸಾಕ್ಷಿ. ಇವತ್ತು ನಾವು ನೋಡ್ತಾ ಇದೀವಿ. ಹೌದೌದು. ಎಸ್ ಮಹೇಶ್ ಗೌಡ್ರೆ, ನೀವು ಹೇಳ್ತಾ ಇದ್ರಿ ಅಲ್ಲಿನ ಸ್ಥಳೀಯವಾಗಿ ಇರುವಂಥ ಸಾಕಷ್ಟು ಕೊರತೆಗಳು ಏನಾಗಿದೆ, ಈ 10-15 ವರ್ಷಗಳಿದ್ದಂತೆ ನೀವೆಲ್ಲ ಆಡ್ತಾ ಇದ್ರಿ, ಓಡಾಡ್ತಾ ಇದ್ರಿ, ಈಜ್ತಾ ಇದ್ರಿ, ಕುಡಿಯೋ ನೀರು ತಗೊಂಡು ಹೋಗ್ತಾ ಇದ್ರಿ ಅಂತ, ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನೇರವಾಗಿ ಯಾರ ಕಾರಣ, ಹೇಗೆ ಕಾರಣ ಆಗ್ತಾ ಇದ್ದಾರೆ ಅಲ್ಲಿ? ಸರ್, ಇದು ನೇರ ಕಾರಣ ಅಧಿಕಾರಿಗಳೇ ಸರ್. ಕನ್ಸಲ್ಟ್ ಅಲ್ಲಿ ಯಾರು ಇವಾಗ ಜನಪ್ರತಿನಿಧಿ ಇದ್ದಾರೋ ಅವರು ಸರ್ಕಾರಕ್ಕೆ ಪ್ರೆಷರ್ ಹಾಕಬೇಕು, ಅವ್ರ ಕಡೆಯಿಂದ ನಾವು ಕೆಲಸ ತೊಗೊಬೇಕು. ಅದು ಏನೋ ಟೆಂಡರ್ ರಿಲೀಸ್ ಆಗಿರುತ್ತೆ, ಅದನ್ನು ಸರಿಯಾಗಿ ಫಾಲೋ ಮಾಡಲ್ಲ, ಅದು ಎಷ್ಟು ಬಂದಿದೆ ಅಂತ ಬಂದು ನೋಡಲ್ಲ, ಅಲ್ಲಿ ಏನು ನಡೀತಾ ಇದೆ ಕೆಲಸ ಅಂತ ನೋಡಲ್ಲ. ಯಾವುದೋ 2 ಮಿಷಿನ್ ಬಿಟ್ಟರು ನಾವು ಹೋಗಿದ್ವಿ, ಒಂದು ಸತಿ ಗಲಾಟ ಮಾಡಿದ್ವಿ, ಒಂದು ದಿನ ಹೋದಾಗ 2 ಮಿಷಿನ್ ನೋಡ್ತಾ ಇತ್ತು, ಇನ್ನೊಂದು ದಿನ ಹೋದಾಗ 1 ಮಿಷಿನ್ ರಿಪೇರಿ ಅಂತೇಳಿ ಇನ್ನೊಂದು ಮಿಷಿನ್ ನಿಲ್ಲಿಸಿದ್ರು, ಆಮೇಲೆ ಇನ್ನೊಂದು 5 ದಿನ ಬಿಟ್ಟಾಗ ಆ ಮಿಷಿನು ನಿಂತ್ಕೊಂಡಿತ್ತು. ಅಲ್ಲೇನೋ ಒಂದು 2 ಎಕರೆ 3 ಎಕರೆಗ ಬೆಳ್ಳಂಡೂರು ಯಮಳೂರು ಸೆಂಟ್ರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರು, ಆಮೇಲೆ ಮುಂದಕ್ಕೆ ಬರಲೇ ಇಲ್ಲ. ಅದು ಯಾಕಂತ ಕೇಳೋಕ್ಕೆ ಯಾರೂ ಬಂದು ಅಲ್ಲಿ ನೋಡಲಿಲ್ಲ. ಅಲ್ಲಿ ನಾವು ಏನೋ ಸ್ಥಳೀಯರಾಗಿ ಒಂದು ಸತಿ ಕೇಳ್ಬೋದು 2 ಸತಿ ಕೇಳ್ಬೋದು. ಈ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾರೆ, ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇಷ್ಟು ದೊಡ್ಡ ಕೆರೆ ಈ ಥರ ಹಾಳಾಗ್ತಾ ಇದೆ ಅಂತ ಒಬ್ಬರಿಗೂ ಒಂದು ಕಾಳಜಿ ಇಲ್ಲ. ಇವ್ರು 10 ವರ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ, ಅವರು ಎಲ್ಲ ಬಂದದ್ದು ಈ ಸರ್ಕಾರ ಸರಿಯಿಲ್ಲ ಅಂತ, ಅವರೇ ಒಂದು ಪ್ರಜಾ ಒಂದು MLA ಆಗ್ಬಿಟ್ಟು ಇವಾಗ ಬಂದು ಸರ್ಕಾರ ಸರಿಯಿಲ್ಲ ಅಂತದ್ದು, ಇದು ನ್ಯಾಯನ? ಅವ್ರಿಗೆ ಪವರ್ ಇಲ್ವಾ? ಅವ್ರಿಗೆ ಅಧಿಕಾರ ಇಲ್ವಾ? ಅವ್ರ ಕೆಳಗಡೆ BBMP ಅಧಿಕಾರಿಗಳಿರಲ್ವಾ? ಎಲ್ಲರೂ ಇರ್ತಾರೆ, ಯಾಕೆ ಮಾಡ್ತಾ ಇಲ್ಲ ಅವರು? ಓಕೆ, ಅವ್ರಿಗೆ ನಮ್ಮೂರು ಬಗ್ಗೆ ಕಾಳಜಿ. ನಮ್ಮೂರಲ್ಲಿ ಕುಡಿಯೋ ಕಾವೇರಿ ನೀರಿಲ್ಲ, ಇಷ್ಟು ಬೆಂಗಳೂರು MG ರೋಡ್ಗೆ 5-6 ಕಿಲೋಮೀಟರ್ ಆಗ್ತೈತೆ ನಮ್ಮೂರಿಗೆ. ನಮ್ಮೂರಿಗೆ ಇವತ್ತು ಕಾವೇರಿ ನೀರಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಅದು ಬಂದ್ಬಿಟ್ಟು ನಮ್ಮೂರಲ್ಲೇ 30 ಕೋಟಿ ಏನೋ ಬರುತ್ತೆ. ನಿಮ್ಮೂರಲ್ಲಿ ಒಂದು 30-40 ಸೈಟ್ ಎಷ್ಟು ರೇಟ್ ಇರ್ಬೋದು ಸರ್? ಸರ್, ಈಗ 30-40 ಸರ್, ನಮ್ಮೂರಲ್ಲಿ ಈಗ ಅಲ್ಲಿ ಒಂದು ಕಡೆ ಹೋಗ್ತಾ ಇರೋದು ಬಂದ್ಬಿಟ್ಟು ಒಂದು 5,000-6,000 ಸ್ಕ್ವೇರ್ ಫೀಟ್ ಕೆರೆ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಹೋಗ್ತಾ ಇದೆ. ಗೋಲ್ಡನ್ ವಿಲೇಜ್ ಅಂತ ಇದೆ, ಆ ಗೋಲ್ಡನ್ ವಿಲೇಜಲ್ಲಿ ಒಂದು 3-4,000 ರುಪೀಸ್ ಸ್ಕ್ವೇರ್ ಫೀಟ್ ಕೆರೆ. ಅವ್ನಿಗೆ ಹೋಗಕ್ಕೆ ರೋಡ್ ಇಲ್ಲ, ಆದ್ರೂ ಅವನಿಗೆ ಕೆರೆ ಪಕ್ಕದಲ್ಲಿ ಇದ್ದಾನೆ. ಸಾಯಂಕಾಲ
ಆದ್ರೆ ಸೊಳ್ಳೆಗಳು ಜಾಸ್ತಿ ಅಲ್ಲಿ ಇರಕ್ಕೆ ಆಗಲ್ಲ, ಏನು ಒಳ್ಳೆ ಜೇನುಗಳು ಮುಚ್ಕೊಂಡು ಮುಚ್ಕೊಂತವೆ. ಅವನು 4,000 rupees ಮಾಡ್ತಾ ಇದ್ದಾನೆ ಸ್ಕ್ವೇರ್ ಫೀಟ್. ಅಂತ ಜಾಗದಲ್ಲಿ ಅವನಿಗೂ ಅಲ್ಲಿ ಇರಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲ ಕಾಯಿಲೆ ಇದೆ ಸರ್. ಅದು ಇವಾಗ ನೋಡಿ ಇವ್ರು ಹೇಳಿದ್ರು, ನಮ್ಮ ಸಾರ್ ಹೇಳ್ದಂಗೆ ಗುಳ್ಳೆನೇರಿಗಳಿದೆ. ಸಾಯಂಕಾಲ 6 ಗಂಟೆ 7 ಗಂಟೆ ಯಾರನ್ನ ಹುಡುಗರು ಇಲ್ಲ ದೊಡ್ಡವ್ರು ಯಾರಾದ್ರೂ ಗುಳ್ಳೆನೇರಿಗೆ ನಮ್ಮನ್ನೇ ತಿಂದಾಕ್ಬಿಡ್ತವೆ. ಅಷ್ಟು ದೊಡ್ಡ ಗುಳ್ಳೆನೇರಿಗಳಿದೆ. ಒಂದೊಂದು ಮೀನು ಒಳ್ಳೆ ಮನುಷ್ಯನ ತರ ಇದೆ ಒಂದೊಂದು ಮೀನು ಕೆರೆ ಒಳಗಡೆ. ಆ ಮೀನು ಬಂದ್ಬಿಟ್ಟು ಕೈಯಲ್ಲಿ ಹಿಡಿಯಕ್ಕಾಗಲ್ಲ, ಲಾಂಗ್ ಎತ್ಕೊಂಡು ಅಂತೇನು ಸರ್ಕಾರ ಹೊರಟಿದೆ. ಈಗ ನಾವು ಏನೇ ಆರೋಪ ಪ್ರತ್ಯಾರೋಪಗಳು ಮಾಡಿಕೊಂಡ್ರು ಅಧಿಕಾರಿಗಳೇ ಮಾಡಬೇಕು, ಅವರೇ ಮಾಡಬೇಕು, ಒಪ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಅದ್ರಲ್ಲಿ ಪಾತ್ರಧಾರಿಗಳೇ. ಯಾಕೆ ಅಂತಂದ್ರೆ ಜವಾಬ್ದಾರಿ ಎಲ್ರಿಗೂ ಇರುತ್ತೆ, ಎಲ್ರದ್ದು ಸರ್. ಈಗ ನಮ್ಮ ಕೆರೆ ಅಂತಂದ್ರೆ ನಮ್ದೇ ಜವಾಬ್ದಾರಿ. ಅಲ್ಲಿ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಏನೇ ಇದ್ರು, ಈಗ 1,200 ಚಿಲ್ಲರೆ ಎಕರೆಗೂ ಹೆಚ್ಚು ಇದ್ದಂತಹ ವಿಸ್ತೀರ್ಣ ಈಗ 950 ಎಕರೆಗೆ ಬಂದಿದೆ. ಉಳಿದ ಎಕರೆಗಳಿಲ್ಲೋಯ್ತು. ಅದ್ರ ಎಲ್ರದ್ದು ಅವರೇ ಜೆಡಿಎಸ್ ಮಾಡಿದೆ, ಕಾಂಗ್ರೆಸ್ ಮಾಡಿದೆ, ಬಿಜೆಪಿ ಮಾಡಿದೆ ಅಂತ ಇಲ್ಲ ಆರೋಪ ಇಲ್ಲ. ಎಲ್ರೂ ಕಳ್ರೆ, ಕದ್ದಿರೋನ್ ಪ್ರತಿಯೊಬ್ಬನು ಅಡಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಆ ರೀತಿ ಜಾಗ ಗೊತ್ತಾಗಿದೆ, ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಒತ್ತುವರಿಯನ್ನ ಯಾಕೆ ತೆರವುಗೊಳಿಸ್ತಾ ಇಲ್ಲ? ಅದು ಮೊದಲನೇ ಪ್ರಶ್ನೆ. ಸರ್, ಈಗ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ ಚಿನ್ನದ ಬೆಲೆ ಸರ್, ಈಗ ಸ್ಕ್ವೇರ್ ಫೀಟ್ ಇದೆ ಅಲ್ಲಿ. ಸರ್ 1 ನಿಮಿಷ ಸರ್, ಕೇವಲ 10 ವರ್ಷಗಳಲ್ಲಿ ಇನ್ನೂ ಜಾಸ್ತಿ 10 ವರ್ಷಗಳ ಅಂತರದಲ್ಲಿ ಹಾಕಿರ್ತಕ್ಕಂಥ ಡೆವಲಪ್ಮೆಂಟ್ ಅಂದ್ರೆ ತುಂಬಾ ಮರ ಬೇಗನೆ ಬೆಳೆದು ಬಿಟ್ರೆ ಮುರಿದೋಗುತ್ತಂತೆ, ಬಿದೋಗುತ್ತಂತೆ, ತೂಕ ತಡ್ಕೊಳಕಾಗದೆ. ಅದೇ ರೀತಿ ಬೆಂಗಳೂರು ಆ ಭಾಗ ಏನಿದೆ, ಯಾವಾಗ 2002 ಮತ್ತು 2003 ಅಲ್ಲಿ ಆ ರಿಂಗ್ ರೋಡ್ ಮಾಡಿ ಅದಕ್ಕೆ ಟಾರ್ ಹಾಕಿದ್ರು, ಅಭಿವೃದ್ಧಿ ಡೆವಲಪ್ಮೆಂಟ್ ಜಾಸ್ತಿ ಆಯ್ತು. ಅದ್ರ ಜೊತೆಗೆ ಐ ಟಿ ಪಾರ್ಕು, ಆ ಪಾರ್ಕು, ಈ ಪಾರ್ಕು, ಎಲ್ಲ ದೇಶ ಬಂತು. ರಿಂಗ್ ರೋಡ್ ಅಭಿವೃದ್ಧಿ ಆಗ್ತಾ ಇದೆ, ಹಣದ ದಾಹನೂ ಜಾಸ್ತಿ ಆಯ್ತು. ಯಾರೂ ಸಹ ನಿರೀಕ್ಷೆ ಮಾಡೋಕ್ ಆಗದಿರ್ತಕ್ಕಂತಹ ಜನ ಪ್ರೆಷರು, ಒತ್ತಡ, ಜನಸಂದಣಿ, ವಾಸ ಎಲ್ಲವೂ ಜಾಸ್ತಿ ಆಯ್ತು. ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಿರೀಕ್ಷೆ ಮಾಡೋಕ್ಕಿನ್ನ ಈಗ 100 ಜನ ವಾಸ ಮಾಡ್ಲಿಕ್ಕೆ ಇರ್ತಕ್ಕಂತ ಅನುಕೂಲಗಳಲ್ಲಿ ನೀವು 1,000 ಜನ ತಗೊಂಡೋಗಿ ಹಾಕಿದ್ರೆ ಏನ್ ಮಾಡ್ತಾರೆ? ಅನಾನುಕೂಲ ಆಗುತ್ತೆ, ಅವ್ಯವಸ್ಥೆ ಆಗುತ್ತೆ. ಅದನ್ನ ನಿರೀಕ್ಷೆ ಮಾಡೋಕ್ಕಾಗದೆ, ಪ್ಲಾನ್ ಮಾಡದೆ, ಮುಂದಾಲೋಚನೆ ಇಲ್ಲದೆ ಆಗಿರ್ತಕ್ಕಂಥ ಅನಾಹುತ, ಅನಾಹುತದ ಫಲಿತಾಂಶವನ್ನು ನಾವೆಲ್ಲರೂ ಉಂಟಾ ಇದೀವಿ ಈಗ. ಓಕೆ, ಕವಿತಾ ರೆಡ್ಡಿ ಅವರೇ, ಸೊ ಈಗ ಏನು ಸುರೇಶ್ ಅವರು ಹೇಳಿದ್ರು, ಸೊ ಆ ಒಂದು ಪರಿಸರ ಈಗ ಅಲ್ಲಿ ನೋಡ್ಕೊಳಕ್ಕಾಗ್ತಾ ಇಲ್ಲ, ಅಲ್ಲಿ ಅಭಿವೃದ್ಧಿ ಆಯಿತು. ಒಂದು ವೇಳೆ ಮುಂದೆ ನಾವು ದೂರದೃಷ್ಟಿ ಅಥವಾ ಏನು ನಮ್ಮ ದೂರದೃಷ್ಟಿ ಅನ್ನೋ ಗೊತ್ತಿಲ್ಲ, ಮುಂದೆ ಏನಾಗಬಹುದು ಅಂತ ಯೋಚನೆ ಮಾಡಿಕೊಂಡ್ರೆ, ಬೇಕಾದ್ರೆ ಕೆರೆನ ಒಣಗಿಸಿ ಅಲ್ಲಿ ಏನಾದರೂ ಸೈಟ್ಗಳನ್ನ ಹಂಚಿ ಅಂತ ಹೇಳ್ಬಿಟ್ರೆ ಅದ್ರ ನಾಳೆಯಿಂದನೇ ಕೆಲಸ ಬೇಕಾದ್ರೆ ಅಭಿವೃದ್ಧಿ ಮಾಡಿ ಅಂದ್ರೆ ಆಗಲ್ಲ. ಅಲ್ಲಿ ಸೈಟ್ಗಳು ಹಂಚಿ ನಾಳೆ ಬಿಬಿಎಂಪಿ ಮಾಡಕ್ಕೆ ಶುರು ಮಾಡ್ಬಿಡುತ್ತಲ್ಲಿ. ಇವರು ತುಂಬಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಈ ಸಿಟಿಜನ್ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ತುಂಬಾ ನೆಸೆಸರಿ. ನಮ್ಮ ಸಿಟಿ, ನಮ್ಮ ಕೆರೆ ಅಂತ ಬರಬೇಕು. ಅದು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಪಕ್ಕದಲ್ಲಿರುವಂಥ ಅಗ್ರ ಕೆರೆ ಹರಸಾಹಸ ಮಾಡಿದ್ವಿ. 40 ಜನ ಇವತ್ತು ಆ ಒಂದು ಟೀಮ್ನಲ್ಲಿ 40 ಜನ ಇದ್ದಾರೆ. 10 ಜನನೇ ಆ್ಯಕ್ಟಿವ್ ಆಗಿರೋದು, ಬಟ್ 40 ಜನ ಇದ್ದಾರೆ. ಗಲಾಟೆ ಮಾಡಿ ಪ್ರತಿ ಫಾಲೋ ಅಪ್ ಮಾಡಿ, ನಾವೇನು ಹೋಗಲ್ಲ, ಧರಣಿ ಮಾಡಿಲ್ಲ, ಏನಿಲ್ಲ, ಆ ಅಧಿಕಾರದ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಟ್ರೈನ್ ಹೋಗ್ತಾ ಇಲ್ವಾ, ಆ ಥರ ಒಂದು ಅಟ್ಲೀಸ್ಟ್ ಒಂದು ಕಾಳಜಿ ಬರಬೇಕು. ಅಲ್ಲಿರೋ ಸುತ್ತಮುತ್ತಲಿರೋ ಎಲ್ಲ ಅಪಾರ್ಟ್ಮೆಂಟ್ಸ್ ಆಗಲಿ ಅಥವಾ ಲೋಕಲ್ಸ್ ಆಗಲಿ ಎಲ್ಲ ಸೇರಿಕೊಂಡು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಅಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಬೇಕು. ಕೆರೆಗೆ ಒಂದು ಸಪ್ರೇಟ್ ಅಸೋಸಿಯೇಷನ್ನು, ನೀವು ಮಾನಿಟ್ರಿಂಗ್ ಕಮಿಟಿ ಮಾಡಬೇಕು. ಆ್ಯಸ್ ಅ ಸಿಟಿಸನ್ಸ್ ಅಲ್ಲಿ ಮಾನಿಟ್ರಿಂಗ್ ಕಮಿಟಿ ಮಾಡಬೇಕು. ನಾವು ಅಧಿಕಾರಿಗಳು ಬೈತೀವಿ, ನಾನು ಬೈತೀನಿ, ನಾನು ಬೇಕಾದ್ರೆ ಬೈಬೋದು ಅಧಿಕಾರಿಗಳನ್ನ, ಎಲ್ಲರೂ ಬೈಬೋದು. ಬಟ್ ನೆಸೆಸಿಟಿ ಇರೋದು ನಮಗೆ ನೆಸೆಸಿ, ಯಾಕಂದರೆ ನಾವಲ್ಲಿ ಲೈಫ್ ಲಾಂಗಲ್ಲಿ ಇರೋರು, ಎಲ್ಲ ಮನೆಗಳಲ್ಲಿ ತೊಗೊಂಡಿರೋರು, ಲೈಫ್ ಲಾಂಗ್ ಒನ್ಸ್ ಇನ್ ಲೈಫ್ ಟೈಮ್ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥವ್ರು. ಹಾಗಾಗಿ ನಮಗೂ ಸ್ವಲ್ಪ ಅಷ್ಟೇ ಒಂದು ಕಾಳಜಿ ಇರಬೇಕು. ಅದನ್ನು ನಮ್ಮ ಕಂಟ್ರೋಲ್ಗೆ ತೊಗೊಬೇಕು, ಯಾಕಂದರೆ ಓನರ್ಶಿಪ್ ಅನ್ನೋದು ಅದಕ್ಕೆ ನಮಗೂ ಇದೆ. ಅಲ್ಲಿ ವಿ ಆರ್ ಆಲ್ಸೋ ಸ್ಟೇಕ್ ಹೋಲ್ಡರ್ಸ್. ಅಲ್ಲಿನ ವಾತಾವರಣ ಇದು ಡೆವಲಪ್ ಆದರೆ ನೀವೇ ಅಲ್ಲಿ ವಾಕಿಂಗ್ ಹೋಗೋದು, ನೀವೇ ಅದನ್ನ ಬಳಸೋದು. ನಾವದನ್ನು ನಮ್ಮ ಒಂದು ಕೆರೆ ಅಂತ ಯೋಚನೆ ಮಾಡಲಿಲ್ಲ ಅಂದರೆ ಆ ಜವಾಬ್ದಾರಿ ಯಾರಿಗೂ ಬರ್ತಾ ಇಲ್ವೇ? ನಮಗೆ ಯಾಕಪ್ಪ ಯಾರೋ ಮಾಡಿದ್ದಾರೆ? ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದೀರಿ, ಲೋಕಾಯುಕ್ತವರೆಗೂ ಮನವಿ ಮಾಡಿದ್ದೀರಿ, ನಮ್ಮ ಪರಿಸರ ಚೆನ್ನಾಗಿರ್ಬೇಕು. ನಮ್ಮ ಪರಿಸರ ಚೆನ್ನಾಗಿದ್ರೆ ನಮ್ಗೆ ಅಲ್ಲಿ ಒಳ್ಳೆ ಗಾಳಿ ಒಳ್ಳೆ ನೀರು ಇದ್ರೇನೆ ನಾವು ಅಲ್ಲಿ ಬದುಕಕ್ಕಾಗೋದು. ಇಲ್ಲಾಂದ್ರೆ ಈ ವಿಷದ ಹೊಗೆ ಕುಡ್ಕೊಂಡು ವರ್ಷಕ್ಕೆ 2 ಸಲ ಅಂಟ್ಕೊಳ್ಳುತ್ತೆ ಈ ಕಡೆ ನೊರೆ. ನಮಗೆ ಈ ನಮ್ಮ ಸಿದ್ದರಾಮಯ್ಯನವರು ಶಾದಿ ಭಾಗ್ಯ, ಅಕ್ಕಿ ಭಾಗ್ಯ ಇದೆಲ್ಲ ಕೊಟ್ಟಿದ್ದಾರಲ್ಲ, ನಮ್ಗೆ ನೊರೆ ಭಾಗ್ಯ, ವಾಸ್ಯ ಭಾಗ್ಯ, ಸೊಳ್ಳೆ ಭಾಗ್ಯ, ಭಾಗ್ಯ ಹೊಗೆ ಭಾಗ್ಯ ಇದೆಲ್ಲ ತುಂಬಾ ಚೆನ್ನಾಗಿ. ಕೊನೆಗೆ ಎಲ್ರಿಗೂ ದಿನಾ ಸಾಯೋರ್ಗ ಅಳ್ಳೋರ್ ಯಾರು ಅನ್ನೋ ತರ ಆಗ್ಬಿಟ್ಟಿದೆ ಸಾವಿನ ಭಾಗ್ಯ. ಕೊನೆಗೆ ಸಾವಿನ ಭಾಗ್ಯ ಯಾಕೆ ಅಂತಂದ್ರೆ
ಅನೇಕ ಕೆರೆಗಳನ್ನು 100 ಕ್ಕೂ ಹೆಚ್ಚು ಕೆರೆಗಳನ್ನು ಡಿಮಾನಿಟೈಸೇಷನ್ ಮಾಡಿಕೊಂಡು ಇವರು ಏನೋ ನುಂಗಾಕ್ಬೇಕು ಅಂತ ಹೊರಟಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆ ಅಂತಂದ್ರೆ ಈಗ ಆ ಕೆರೆ 10 ವರ್ಷಗಳ ನೀರು ಬರ್ತಾ ಇದೆ, 10 ವರ್ಷಗಳಿಂದ ನೀರು ಬರ್ತಾ ಇಲ್ಲ. 10 ವರ್ಷಗಳಿಂದ ಮೇಡಮ್ ಕೆರೆಗಳನ್ನ ಡಿಮಾನಿಟೈಸೇಷನ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಸರ್ಕಾರ ಡಿನೋಟಿಫಿಕೇಶನ್ ಮಾಡಬೇಕು. ಡಿನೋಟಿಫಿಕೇಶನ್ ರೀಡ್ ಯಾವ್ದೋ ಒಂದು ಕೆರೆಗಳೇ ಅಲ್ಲಿ ಅಸ್ತಿತ್ವ ಇಲ್ಲ, ಕೆರೆಗೆ ನೀರು ಬರ್ತಾ ಇಲ್ಲ. ಈಗ ಮರಳ್ ಮಾಫಿಯಾಗಿ ಅವಕಾಶ ಕೊಟ್ಟಿದ್ದಾರೆ, ಮರಳು ಮಾಫಿಯಾ ನಡೀತಾ ಇದೆ, ರಾಜಕಾಲುವೆಗಳು ಒತ್ತುವರಿ ಆಗಿದೆ, ರಾಜಕಾಲುವೆ ತೆರವುಗೊಳಿಸ್ತಾ ಇಲ್ಲ. ಎಲ್ಲವೂ ಅಂದ್ರೆ ನೀರಿನ ಮೂಲ ಬಂದು ಅಲ್ಲಿ ಸಂಗ್ರಹ ಆಗ್ಬೇಕಿತ್ತು, ಆ ಸಂಗ್ರಹದ ಎಲ್ಲವನ್ನು ನಾವು ನಾಶ ಮಾಡಿದ್ದೀವಿ. ಮೊದಲೆಲ್ಲ ಹಳ್ಳಿಲಿ ಪ್ರತಿಯೊಂದು ಕೆರೆನ ರಾಜಕಾಲುವೆ ಒತ್ತುವರಿ ಆಗಿದ್ರೆ ಅದನ್ನ ತೆರವುಗೊಳಿಸ್ಕೊಳ್ತಾ ಇದ್ರು. ಕೆರೆಯಲ್ಲಿ ಬರ್ತಕ್ಕಂಥ ಮಣ್ಣನ್ನು ತೆಗೆದು ಗದ್ದೆಗಳಿಗೆ ಹೊಲಗಳಿಗೆ ತೋಟಗಳಿಗೆ ಹಾಕೊಳ್ತಾ ಇದ್ರು. ಕಾಲುವೆ ಒಡೆದೋಗಿದ್ರೆ ಸ್ವಯಂ ಪ್ರೇರಿತರಾಗಿ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಬ್ಬ ಮನೆಯಿಂದ ಒಬ್ಬೊಬ್ಬ ಸದಸ್ಯ ಸ್ವಯಂ ಪ್ರೇರಿತರಾಗಿ ಬಂದು ಮಾಡ್ತಾ ಇದ್ರು. ಈಗ ಆ ಸ್ವಯಂ ಪ್ರೇರಣೆ ಎಲ್ಲಿದೆ? ಎಸ್, ಎಲ್ಲವೂ ಕೂಡ ಒಂದು ರೀತಿಯ ಮಾರ್ಕೆಟಿಂಗ್ಗೆ ಬಿದ್ದಿದ್ದಾರೆ, ಇನ್ಕ್ಲೂಡಿಂಗ್ ಗವರ್ನಮೆಂಟ್. ಅದು ಈ ಗವರ್ನಮೆಂಟ್ ಅಂತಲ್ಲ, ಯಾವುದೇ ಯಾರೇ ಬಂದರೂ ಕೂಡ ಕುರ್ಚಿ ಮೇಲೆ ಕೂತರೂ ಫಸ್ಟ್ ಒಂದ್ಸರಿ ಕಣ್ಣಾಡಿಸ್ತಾರೆ ಎಲ್ಲಿ ರಾಯಲ್ಟಿ ಬರುತ್ತೆ ನಮಗೆ, ಅದು ಕೆರೆ ಮೇಲೆ ಆಗಬೇಕಾ? ಸೊ ಅಲ್ಲಿನ ಈಕೋ ಸಿಸ್ಟಮನ್ನು ಚೇಂಜ್ ಮಾಡುವಂಥ ಕೆಲಸ ಇಲ್ಲ ಆಗಬೇಕಾ? ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ಮೆರೆಯೋದಕ್ಕಾಗಲ್ವ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಎದುರಾಗ್ತಾ ಇದೆ. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಎಸ್, ಬೆಳ್ಳಂದೂರು ಬೇಗದ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಕೆರೆ ಹತ್ತಿ ಉರಿತಾ ಇದೆ, ಆದರೆ ಏನು ಮಾಡೋದು? ಅಲ್ಲಿನ ಸ್ಥಳೀಯರಾಗ್ಬೋದು ಅಥವಾ ಬೆಂಗಳೂರು ಅನ್ನೋಂಥ ಸ್ಥಳೀಯರು ಏನು ಮಾಡ್ತಾ ಇದ್ದಾರೆ? ಇದು ನಮ್ಮ ಜವಾಬ್ದಾರಿ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಪ್ರತಿ ವರ್ಷ ಒಂದು ನಾಟಕವನ್ನು ನೋಡ್ಕೊಂಡಿರಬೇಕಾಗಿದ್ರೆ, ಕಳೆದ ವರ್ಷ ನೊರೆ ಬಂತು, ಈ ವರ್ಷ ಬೆಂಕಿ ಬಂದಿದೆ, ಮುಂದೆ ವರ್ಷ ಏನಾಗುತ್ತಾಗಿದೆ? ಜ್ವಾಲಾಮುಖಿ ಬರುತ್ತಾ? ಕಾಯ್ತಾ ಇದ್ದಾರೆ ಜನ. ಹಾಗಾದರೆ ಏನಾಗುತ್ತೆ ಅನ್ನೋಂಥ, ಆದರೆ ಇದನ್ನು ಪುನಶ್ಚೇತನಗೊಳಿಸುವಂತಹ ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಯಾರು ಕೈ ಹಾಕ್ತಾ ಇಲ್ಲ. ಕೇವಲ ಚುನಾವಣೆ ಅಂತ ಕೂತ್ರೆ, ಸೊ ಇಲ್ಲಿನ ಅಭಿವೃದ್ಧಿ ಯಾರು ಮಾಡ್ತಾರೆ? ಜನರನ್ನು ಯಾರು ಮೇಲೆತ್ತುತ್ತಾರೆ? ಎಸ್, ನಾನು ಮತ್ತೆ ಮಹೇಶ್ ಅವ್ರ ಜೊತೆ ಮಾತನಾಡ್ತೀನಿ. ತಾವು ಹೇಳಿದ್ರಿ, ಸಾಕಷ್ಟು ಬೆಳೆನ ಬೆಳೀತಾ ಇದ್ವಿ, ಆ ನೀರಿನ ಸೆಲೆ ಏನಿತ್ತು, ಕೆರೆಯ ಸೆಲೆಯಿಂದ ಸಾಕಷ್ಟು ಹಳ್ಳಿಗಳು ಅದರಿಂದ ಬದುಕು ಕಟ್ಕೊಂಡಿದ್ವು ಅಂತ. ಈಗ ಆ ಬದುಕು ಉಸಿರುಗಟ್ಟಿಸ್ತಾ ಇದೆಯಾ ನಿಮಗೆ? ಹೌದು ಸರ್, 100% ಆ ಥರ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ ನಾವು, ಆ ಥರ ಪರಿಸ್ಥಿತಿ ಇದೆ. ಆಮೇಲೆ ಏನಾಗಿದೆ ಅಂದರೆ, ಈ ಕಡೆ ಒಂದು BWSS ಫ್ಯಾಕ್ಟ್ರಿ ಇದೆ, ಈ ಕಡೆ ನಮ್ಮ ಊರು ಪಕ್ಕದಲ್ಲಿ BWSS ಇದೆ, ಅದು ಸುಮಾರು 100 ಎಕರೆ ಜಮೀನು, ಅದರಲ್ಲೇ ಎಲ್ಲ BWSS ಪ್ಲಾಂಟ್ ಎಲ್ಲ ಇದೆ. ಆ ಪ್ಲಾಂಟಿಂದ ನೀರು ಹೋಗುತ್ತೆ, ಆ ಕಡೆ ಇನ್ನೊಂದು ಕೋರ್ಮಂಗ್ಲ ಕಡೆ ಒಂದು ಪ್ಲಾಂಟ್ ಇದೆ, ಆ ಕಡೆಯಿಂದ ನೀರು ಬರುತ್ತೆ. ಬಟ್ ಇವೆರಡು ಪ್ಲಾಂಟ್ ಫಿಲ್ಟ್ರ್ ಆಗಿ ನೀರು ಒಳಗಡೆ ಹೋಗ್ಬೇಕು. ಇದು ಯಾಕೆ ಫಿಲ್ಟರ್ ಆಗಿ ನೀರು ಒಳಗಡೆ ಹೋದ್ರು ಯಾಕೆ ಬೆಂಕಿ ಕಾಣಿಸ್ಕೊಳುತ್ತೆ, ಇದು ನೊರೆ ಬರುತ್ತೆ, ಏನಂತ ಇದರಲ್ಲಿ ಇವ್ರದ್ದು ಏನು ಕೈವಾಡ ಇದೆ, ಈ BWSS ಅವ್ರದ್ದು ಇದ್ರಲ್ಲಿ ಏನೋ ಕೈವಾಡ ಇದೆ. ಈಗ ಫಿಲ್ಟರ್ ಮಾಡಿ ನೀರು ಬಿಡಬೇಕು, ರಾತ್ರಿ ಆಗಲೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದೇ ಜಾಗದಲ್ಲಿ ಮಾತ್ರ ಅದು ಬೆಂಕಿ ಕಾಣಿಸ್ಕೊಳತ್ತೆ, ಇನ್ನೊಂದು ಜಾಗದಲ್ಲಿ ಆಗೋದಿಲ್ಲ ಅಂತ. ಯಾಕೆ ಆ ಥರ? ಇವ್ರದ್ದು ಏನು ಅಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಯಾಕೆ ಬೆಂಕಿ ಬರ್ತಾ ಇದೆ, ಇದನ್ನ ಯಾರು ನಾನು ಚರ್ಚೆನೆ ಮಾಡ್ತಾ ಇಲ್ಲ. ಬೆಂಕಿ 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 ಎಲ್ಲಿಂದ ಬರುತ್ತೆ ಬೆಂಕಿ? ಆಯ್ತು, ಬೆಂಕಿ ಬರುತ್ತೆ ಅದಲ್ಲ, ನೀವು ಬನ್ನಿ ವಿಂಟರ್ನಲ್ಲಿ ನೋಡಲು ನೀರು ಹೋಗುತ್ತೆ HL ಫ್ಯಾಕ್ಟ್ರಿ ಒಳಗಡೆಯಿಂದ. ಅದು ಕಡ್ಡಿ ಗಿಚ್ಚಿಗೆ ಅಲ್ಲ ಯಾಕೆ ಅಂಟ್ಕೊಳಲ್ಲ, ಅಲ್ಲೂ ಹುಲ್ಲು ಬೆಳೆದಿದೆ, ಅಲ್ಲೂ ಈ ಗಿಡ ಗೆರೆಗಳೆಲ್ಲ ಬೆಳೆದಿದೆ, ಅಲ್ಲೂ ಬೆಂಕಿ ಕಡ್ಡಿ ಗಿಚ್ಚಿಗೆ ಅಲ್ಲ ಯಾಕೆ ಅಂಟ್ಕೊಳಲ್ಲ, ಬರೀ ಕೆರೆ ಸೆಂಟ್ರಲ್ ಯಾಕೆ ಬೆಂಕಿ ಅಟ್ಕೊಳುತ್ತೆ? ಓಕೆ, ಗುರುಪ್ರಸಾದ್, ಇದ್ರ ಹಿಂದೆ ದೊಡ್ಡ ಮಾಫಿಯಾ ಇದೆ. ಏನ್ ಮಾಫಿಯಾ ಅಂತಂದ್ರೆ, ಸರ್ ನಾನು ಅದನ್ನ ಹೇಳ್ಬಿಡ್ತೀನಿ. ಏನ್ ಮಾಫಿಯಾ ಅಂತಂದ್ರೆ, ವೃಷಭಾವತಿ ನದಿ ಬೆಂಗಳೂರು ಪೂರ್ವದಲ್ಲಿ ದಕ್ಷಿಣ ಪಿನಾಕಿನಿ ಹರ್ಕೊಂಡು ಹೋಗ್ತಾ ಇದ್ಲು, ಬೆಂಗಳೂರು ಪಶ್ಚಿಮದಲ್ಲಿ ಅರ್ಕಾವತಿ ಮತ್ತು ವೃಷಭಾವತಿ ಹರ್ಕೊಂಡು ಹೋಗ್ತಾ ಇದ್ಲು. ಈಗ ವೃಷಭಾವತಿಗೆ ನಾವು ಪ್ರತಿ ರಾತ್ರಿ, ಈಗ ಟ್ರೀಟ್ಮೆಂಟ್ ಪ್ಲಾಂಟ್, ಈಗ ಮೆಡಿಸಿನ್ಸ್ನ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಿಂದ, ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಏನು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಬಿಡಬೇಕು ಅಂತಿದೆ. ಸಂಸ್ಕರಣೆ ಮಾಡಿಬಿಟ್ರೆ, ಒಂದು ಲೋಡನ್ನು ಸಂಸ್ಕರಣೆ ಮಾಡಿಬಿಡ್ಬೇಕಂದ್ರೆ ಸರಾಸರಿ ಒಂದು 20,000 ಟ್ರೀಟ್ಮೆಂಟ್ಗೆ ಆಗುತ್ತೆ ಅಂತ ಇಟ್ಕೊಳ್ಳಿ. ತುಂಬ ಕೆಮಿಕಲ್ ಇದ್ದಾಗ ನಾನು 2,000 ಕೊಡ್ತೀನಪ್ಪ, ನೀನು ಡೈರೆಕ್ಟ್ ಆಗಿ ಅದನ್ನ ಬಿಟ್ಟುಬಿಡು ಅಂತಂದ್ರೆ, ಅದ್ರ ಹಿಂದೆ ಒಬ್ಬ ಕಾರ್ಪೊರೇಟರ್ ಸಿಗ್ತಾ ಇಲ್ಲ, ಬಟ್ ಅದನ್ನ ಎಲ್ಲರೂ ಸಂಬಂಧಪಟ್ಟವರು ಅಧಿಕಾರಿಗಳು, ನಾವು ನೀವು ಜನರಲ್ ಹೋಗಿ ಅಲ್ಲಿ ಅವ್ರನ್ನ ಮಾತಾಡ್ಸೋದು ಕಷ್ಟ ಆಗುತ್ತೆ. ನಾವು ರಾತ್ರಿ ಈ ಊರವರು ಕಾದಿದ್ದೀರಿ, ಆ ನೊರೆ ಕಾಣಿಸ್ಕೊಳ್ಳಿಕ್ಕೆ ಏನ್ ಕಾರಣ? ಈಗ ಎಚ್ಎಲ್ಲಿಂದ ಹೋಗ್ತಕ್ಕಂಥ ರಾಜಕಾಲುವೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳಲ್ಲ, ಮತ್ತೊಂದು ಕಡೆಯಿಂದ ಬರೋಕ್ತಕ್ಕಂಥ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡದೇ ಇರತಕ್ಕಂತ ನೀರನ್ನ ನೇರ ನೇರ ಬಿಡ್ತಾ. ಈ ಕಡೆ ಜಕ್ಸಂದ್ರ ಪಂಪಿಂಗ್ ಸ್ಟೇಷನ್ ಇದೆ, ಈ ಕಡೆ ಇನ್ನ STPs ಆಗಿಲ್ಲ, STPs ಆಗಿಲ್ಲ, ಒಂದು ಆ ಕಡೆ ಒಂದು ಇವಾಗ ಹೊಸದಾಗ ಆಗಿದೆ. ನಾನು ಹೇಳ್ತಾ ಇರೋದು ಬರೀ ಅದೆರಡೇ ಇನ್ಲೆಟ್ಸ್ ಎಲ್ಲ ಇರೋದು, ದೇರ್ ಆರ್ ಪ್ಲೆಂಟಿ ಇನ್ಲೆಟ್ಸು.
ಬೆಳ್ಳಂಡೂರು ಕೆರೆಗೆ ನಾನು ಹೇಳಿದೆ, ನಾನು ನಿಮ್ಗೆ ಫಸ್ಟ್ ಹೇಳಿದೆ, ಇದು ಕನ್ಕಾಕ್ಷನ್ ಆಫ್ ಆಲ್ ಏನು ಮೆಟಲ್ಸ್ ಕೆಮಿಕಲ್ಸ್. ಈಗ ನೀವು ಇವಾಗ ಇವಾಗ ಕ್ಲೀನ್ ಮಾಡಿ ಬಿಟ್ಟಿರೋ ನೀರಿನಿಂದ ನಿಮ್ ಏನು ನೀರೇ ಬೇರೆ, ಅಲ್ಲಿ ಇರುವಂತ ನೀರೇ ಬೇರೆ. ಫಸ್ಟ್ ನೀವು ಅದನ್ನ ತೆಗಿಬೇಕು ಸರ್. ಒಂದು ಒಳ್ಳೆ ಇಂಪಾರ್ಟೆಂಟ್ ಅಲ್ಲ, ಇವಾಗ ಅಲ್ಲಿ ಇರುವಂತದ್ದು ಇವಾಗಲೇ ಹಾಳಾಗಿ ಇರುವಂತದ್ದು. ಸೊ ನೀವು ಅದನ್ನ ತೆಗಿಬೇಕು, ಅದನ್ನ ತೆಗಿಬೇಕು. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ನಾನು ಒನ್ ಟೈಮ್ ಕ್ಲೀನ್ ಅಪ್ ಅದಕ್ಕೆ ಆಗ್ಲೇಬೇಕು. ಅದ್ರ ಜೊತೆಗೆ ಇನ್ಲೆಟ್ಸ್, ಬರೀ ಎರಡೇ ಇನ್ಲೆಟ್ಸ್ ಅಲ್ಲ, ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ ಇಂದ ಬರುವಂತ ಇನ್ಲೆಟ್ಸು, ಮತ್ತೆ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ ಇಂದ ಬಂದ ಇದು ಸ್ಟೋಮಾಟೊ ಡ್ರೈನ್ ಇಂದ ಬರುವಂತ ಇನ್ಲೆಟ್ಸ್. ಇನ್ನೊಂದು ಆರೋಪ ಇದೆ ಕವಿತಾ ರೆಡ್ಡಿ ಅವರ, ಇನ್ನೊಂದು ಆರೋಪ ಇದೆ. ಆ ಭಾಗದಲ್ಲಿ ಇರುವಂತಹ ಈ ಮೆಕ್ಯಾನಿಕಲ್ ಏನು ಒಂದು ಹಬ್ ಇದೆ, ಸೊ ಅಲ್ಲಿ ದ್ವಿಚಕ್ರ ವಾಹನಗಳು ಅಥವಾ ಬೇರೆ ವಾಹನಗಳೆಲ್ಲ ಅಲ್ಲಿ ಏನು ಅದ್ರಿಂದ ಬರುವಂಥ ಆಯಿಲ್ನೆಲ್ಲ ಅದಕ್ಕೆ ಬಿಡ್ತಾರೆ. ಸೊ ಅಲ್ಲಿ ಕ್ಲೀನ್ ಮಾಡೋಂಥ ಆಯಿಲ್ನೆಲ್ಲ ಬಿಡ್ತಾರೆ, ವೇಸ್ಟೇಜಸ್ ಬಿಡ್ತಾರೆ. ರೂಲ್ಸ್ ಇಲ್ಲ ಸರ್, ನಮ್ಮ ರೂಲ್ಸ್ ಎಲ್ಲ ಬರೀ ಪುಸ್ತಕಕ್ಕಷ್ಟೇ, ಯಾರು ಸಹ ರೂಲ್ಸ್ ಅನ್ನು ಅನುಸರಣೆ ಮಾಡ್ತಾಯಿಲ್ಲ. ಒಂದು ಗೈಡ್ಲೈನ್ಸ್ ಕೊಡ್ತು, ಎರಡೂವರೆ ಕಿಲೋಮೀಟರ್ ರೇಡಿಯಸ್ ನಲ್ಲಿ ನಿಮಗೆ ಏನೇನು ಇಂಡಸ್ಟ್ರೀಸ್ ಇದೆಯೋ ಎಲ್ಲ ಮುಚ್ಚಿಬಿಡಿ ಅಂತ ಹೇಳ್ಬಿಟ್ಟು, ಅದು ಸಾಧ್ಯನಾ? ನಾಲ್ಕು ಜನ ಬದುಕೋದಕ್ಕೆ ನಾವು 100 ಜನ ಸಾಯನ? ಅಲ್ಲ ಒಂದ್ ನಿಮಿಷ ಪ್ರಶ್ನೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನಿಮ್ಮ ನಾಲ್ಕು ಜನ ಬದುಕೋದಕ್ಕೆ ನಾವು ಬಿಡಿ. ನಾನು ಹೇಳ್ತಾ ಇದ್ದು ಗೈಡ್ಲೈನ್ಸ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಏನದಕ್ಕೆ ಆಲ್ಟರ್ನೇಟಿವ್? ಆಲ್ಟರ್ನೇಟಿವ್ ಸಿಂಪಲ್, ಇವರು ಹೇಳ್ತಾ ಇದ್ದಾರೆ ಅದಕ್ಕೆ ಒಳಗಡೆ ಇವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರೇ ಬಿಡ್ತಾ ಇದ್ದಾರೆ ಅಂದ್ರೆ ಕಂಡಿಡಿಬೇಕು ಅಂದರೆ ನೀವೆಲ್ಲ ಚಾನೆಲ್ಸು ಎಲ್ಲ ಇನ್ಲೆಟ್ಸ್ ಏನಿದೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಚಾನಲೈಸ್ ಮಾಡಬೇಕು. ಚಾನಲೈಸ್ ಇವಾಗ ನಾವು ಹೆಂಗೆ ಬೈಪಾಸ್ ಮಾಡಿದ್ದೀವೋ ಅಗ್ರ ಕೆರೆಗೆ ಹೆಂಗೆ ಬೈಪಾಸ್ ಮಾಡಿದ್ದೀವಿ ನಮ್ಗೆ ಗೊತ್ತಿದೆ, ಎಲ್ಲಿಂದನೂ ಬರೋದಿಲ್ಲ ಸುವೇಜ್ ಅಂತ ಹೇಳ್ಬಿಟ್ಟು. ಸೊ ಬೈಪಾಸ್ ಮಾಡಲೇಬೇಕಾಗುತ್ತೆ. ಸುವೇಜ್ ಬೈಪಾಸ್ ಮಾಡಿ ನೀವು ಆ ಒಂದು ಏನು 4-5 ಎಸ್ ಟಿ ಪಿಸ್ ಮಾಡಿಬಿಟ್ಟು ಆ ಎಸ್ ಟಿ ಪಿಯಿಂದ ಬರುವಂಥ ನೀರನ್ನ ಯಾವಾಗ ಕನ್ಸಿಡರ್ ಮಾಡ್ಬೋದು? ಹಾಗಾಗಿ ಆ ಎಸ್ ಟಿ ಪಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಪರಿಸರ ತಜ್ಞರಾಗಿರುವಂತಹ ಬಿ ವಿ ಗುಂಡಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಬೆಂಗಳೂರಿನ ಬೆಳ್ಳಂದೂರು ಕೆರೆಯ ಈ ಒಂದು ಕಲುಷಿತ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನೊರೆ ನೊರೆ ಬೆಂಗಳೂರಿನ ಆವರಿಸ್ಕೊಂಡಿತ್ತು ಆ ಒಂದು ಸುತ್ತಮುತ್ತಲ ಭಾಗದಲ್ಲಿ. ಈವಾಗ ನಿನ್ನೆ ಅದು ದೊಡ್ಡದ ಬೆಂಕಿಯ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದೆ, ಇವತ್ತು ಅದು ಹೊಗೆಯಾಗಿ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಕೆರೆ ಹಾಳಾಗುತ್ತಾ ಇರೋದಕ್ಕೆ ಏನು ಕಾರಣ ಅಂತ ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಹಾಗೆ ಅಧಿಕಾರಿಗಳು ಅಥವಾ ಅಲ್ಲಿನ ಸ್ಥಳೀಯರಾಗಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅನ್ನೋದು. ಪ್ರಮುಖವಾಗಿ ಪರಿಸರ ತಜ್ಞರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಕೆರೆ ಹಾಳಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿ ಏನಾಗಿರಬಹುದು ಅಂತ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅವೈಜ್ಞಾನಿಕವಾಗಿ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಚರಂಡಿ ನೀರನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು, ಅಂದರೆ ಹರಿಸ್ತಕ್ಕಂಥದ್ದು, ಅದರ ಅಂದರೆ ಅದನ್ನು ಸಂಸ್ಕರಣೆ ಮಾಡದೆ ನೇರವಾಗಿ ಚರಂಡಿ ನೀರನ್ನು ಈ ಒಂದು ಕೆರೆಗಳಿಗೆ ಬಿಡೋದ್ರಿಂದ ಕೆರೆಯಲ್ಲಿ ಯೂಟ್ರೋಫಿಕೇಶನ್ ನಡೆಯುತ್ತೆ. ಯೂಟ್ರೋಫಿಕೇಶನ್ ಅಂತ ಹೇಳಿದ್ರೆ ಆ ಚರಂಡಿ ನೀರಿನಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳೆಲ್ಲ ಕೊಳೆಯುವಿಕೆಗೆ ಒಳಗಾಗ್ತವೆ. ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ತರದ ರಾಸಾಯನಿಕ ವಸ್ತುಗಳು, ಅನಿಲ ವಸ್ತುಗಳು ಬಿಡುಗಡೆ ಆಗ್ತವೆ. ಅದರ ಜೊತೆಗೆ ಚರಂಡಿ ನೀರಿನಲ್ಲಿ ಇಡೀ ತುಮಕೂರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಸೋಪು ಏನಿರುತ್ತದೆ, ಅಂದ್ರೆ ಡಿಟರ್ಜೆಂಟ್ಗಳಿರ್ಬೋದು, ಬಟ್ಟೆ ಸೋಪ್ ಇರಬಹುದು, ಈ ತರದ ಡಿಟರ್ಜೆಂಟ್ಗಳನ್ನ ಮತ್ತು ಸೋಪ್ಗಳನ್ನ ತಯಾರಿಸಕ್ಕೆ ರಂಜಕವನ್ನು ಉಪಯೋಗಿಸ್ತಾರೆ. ಆ ರಂಜಕದ ಅಂಶ ಈ ಒಂದು ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಂದ್ರೀಕರಣಗೊಂಡು ಅದರ ಜೊತೆಗೆ ಇಂತಹ ರಂಜಕಯುಕ್ತ ರಾಸಾಯನಿಕಗಳನ್ನ ಒಳಗೊಂಡಿರ್ತಕ್ಕಂತ ಆ ಒಂದು ನೀರಿನಲ್ಲಿ ಕಳೆ ಸಸ್ಯಗಳು ಸಮೃದ್ಧಿಯಾಗಿ ಬೆಳೀತವೆ. ಈಗ ಉದಾಹರಣೆಗೆ ವಾಟರ್ ಅಯಾಸಿಂತ್ ಇರ್ಬೋದು, ಸಾಲ್ವೇನಿಯಾ ಇರ್ಬೋದು, ಪಿಸ್ಟಿಯಾ ಇರ್ಬೋದು, ಈ ತರದ್ದು ಜಲಕಳೆಗಳು ತುಂಬಾ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ. ನೋಡಿ, ಈ ತರ ಒಂದ್ ಕಡೆ ಜಲಕಳೆಗಳು, ಇನ್ನೊಂದ್ ಕಡೆ ರಂಜಕದ ಪ್ರಮಾಣ ಸಾಂದ್ರೀಕರಣಗೊಳ್ತಕ್ಕಂಥದ್ದು, ಅದರ ಜೊತೆಗೆ ಮೀಥೇನ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಎಲ್ಲಿ ಯಾವ ವಸ್ತುಗಳು ಅಂದ್ರೆ ಈ ಎಲ್ಲಾ ವಸ್ತುಗಳು ಸಾವಯವ ಪದಾರ್ಥಗಳೆಲ್ಲ ಸೇರ್ಕೊಂಡು ಯಾವಾಗ ಕೊಳೆಯಕ್ಕೆ ಪ್ರಾರಂಭ ಆಗ್ತೈತೋ ಅಲ್ಲಿ ಮೀಥೇನ್ ಉತ್ಪತ್ತಿ ಆಗ್ತೈತೆ. ನೋಡಿ, ಈ ತರದ್ದು ಮೀಥೇನ್ ಇರ್ತಕ್ಕಂಥದ್ದು, ರಂಜಕ ಇರ್ತಕ್ಕಂಥದ್ದು, ಮತ್ತೆ ಈ ತರದ ವಸ್ತುಗಳು ಸೇರ್ಕೊಂಡು ಅದಕ್ಕೇನಾದ್ರೂ ಬೆಂಕಿಯಂತಹ ವಸ್ತು ಬಿದ್ದಾಗ ಅದು ಸ್ವಾಭಾವಿಕವಾಗಿ ಬೆಂಕಿ ಆಡ್ತೈತೆ, ಹೊಗೆ ಆಡ್ತೈತೆ, ದಟ್ಟವಾಗಿರ್ತಕ್ಕಂತ ಧೂಮ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಗ್ತೈತೆ. ಇದು ಬೆಳ್ಳಂದೂರು ಕೆರೆ ಒಂದೇ ಅಲ್ಲ, ಬೆಂಗಳೂರಿನಲ್ಲಿರ್ತಕ್ಕಂಥ ಹೆಚ್ಚಿನ ಮಲಿನಗೊಂಡಿರ್ತಕ್ಕಂಥ ಕೆರೆಗಳಲ್ಲಿ ಇದೇ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೆಳ್ಳಂದೂರಿನಲ್ಲಿ ಅದರ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಒಂದು ದುರಂತ ಉದ್ಭವ ಆಗಿದೆ ಅಂತಲೇ ಹೇಳ್ಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ
ಬಿಎಂಸಿನಲ್ಲಿರ್ತಕ್ಕಂಥ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಇವರು ಸರಿಯಾದ ರೀತಿಯಲ್ಲಿ ಆ ಕೆರೆಯನ್ನ ನಿರ್ವಹಣೆ ಮಾಡದೆ ಇರೋದ್ರಿಂದ ಮತ್ತು ಕೆರೆಗೆ ಅವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆಗೊಳ್ಳದೆ ಇರತಕ್ಕಂಥ ಚರಂಡಿ ನೀರನ್ನ ನೇರವಾಗಿ ಕೆರೆಗೆ ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ತರದ ಅನಾಹುತವನ್ನ ಸುತ್ತಮುತ್ತಲ ಕೆರೆಯ ಸುತ್ತಮುತ್ತಲ ಸಾರ್ವಜನಿಕರು ಅನುಭವಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ವಂಡರ್ಫುಲ್ ಸರ್, ಸಾಕಷ್ಟು ರೀಸನ್ಸ್ ಗಳನ್ನ ಹೇಳಿದ್ರಿ, ಏನು ಸೈಂಟಿಫಿಕ್ ಆಗಿ ಏನ್ ನಡೆದಿದೆ ಅಲ್ಲಿ ಅನ್ನೋದು. ಸೊ ಇದಕ್ಕೆ ರೆಮಿಡೀಸ್ ಅನ್ನುವಂಥದ್ದನ್ನ ಹೇಳುವಂಥದ್ದಾದ್ರೆ ಯಾವ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ರೆಮಿಡೀಸ್ಗಳನ್ನು ಮಾಡ್ಕೊಳ್ಬಹುದು, ಶಾರ್ಟ್ ಟರ್ಮ್ ಆಗಿ ಅಥವಾ ಲಾಂಗ್ ಟರ್ಮ್ ಆಗಿ ಅಂತ? ಅಂದ್ರೆ ಮೊದಲಿಗೆ ಆ ಯಾವುದೇ ಕೆರೆಗೆ ಚರಂಡಿ ನೀರನ್ನ ಬಿಡೋದ್ಕಿಂತ ಮುಂಚೆ ಮೊದಲಿಗೆ ಸಂಸ್ಕರಣೆ ಮಾಡಿ ಬಿಡಬೇಕಾಗ್ತದೆ. ನಂತರ ಚರಂಡಿ ನೀರನ್ನ ಬಿಟ್ಟರೂ ಸಹ ಅದರಲ್ಲಿರ್ತಕ್ಕಂಥ ಯೂಟ್ರೋಫಿಕೇಶನ್ಗೆ ಒಳಗಾಗ್ತಕ್ಕಂಥ ಅಥವಾ ಕೊಳೆಯುವಿಕೆಗೆ ಒಳಗಾಗ್ತಕ್ಕಂಥ ಪದಾರ್ಥಗಳನ್ನ, ಸಾವಯವ ಪದಾರ್ಥಗಳನ್ನ ಬೇರ್ಪಡಿಸ್ತಕ್ಕಂಥ ಕ್ರಿಯೆಯನ್ನ ಮಹಾನಗರ ಪಾಲಿಕೆಯವರು ಕಡ್ಡಾಯವಾಗಿ ನಿರ್ವಹಣೆ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಆ ಕೆರೆಯಲ್ಲಿರ್ತಕ್ಕಂಥ ಜಲಚರ ಜೀವಿಗಳು ಉಳಿಬೇಕು ಅಂತ ಹೇಳಿದ್ರೆ ಮತ್ತೆ ಸುತ್ತಮುತ್ತಲಿನ ಜನಗಳು ಆ ಒಂದು ಆತರದ ವಿಷ ರಾಸಾಯನಿಕ ವಸ್ತುಗಳಿಂದ ಮುಕ್ತರಾಗಬೇಕು ಅಂದ್ರೆ ಅವರು ಕಡ್ಡಾಯವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಅಲ್ಲಿಯ ಕಾರ್ಪೊರೇಟರ್ ಏನಿದ್ದಾರೆ, ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು ಏನಿದ್ದಾರೆ, ಇದನ್ನ ತುರ್ತಾಗಿ ಅಗತ್ಯವಾಗಿ ಮಾಡಲೇಬೇಕಾದ ಒಂದು ಕೆಲಸ ಅಂತಲೇ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಟಿವಿ ಫೈವ್ ಜೊತೆ ಮಾತಾಡೋದಕ್ಕೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಕ್ಕೆ. ಎಸ್, ಅವ್ರು ಹೇಳಿದ್ರು ನಾನು ಇವತ್ತು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಸರ್ಕಾರ ವಿರುದ್ಧನೇ ನಾನು, ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತ ನಾವು ಹೋರಾಟ. ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ಸರ್ಕಾರ ಆದ್ರೆ? ಅದೇ ಸರ್ಕಾರ ಸರ್ಕಾರದ ಪರವಾಗಿ ಮಾತಾಡುವಂತ ವೇದಿಕೆ ಅಲ್ಲೇ ಅಲ್ಲ. ಅವ್ರು ಅದನ್ನ ಹೇಳಿದ್ರು ಸರ್ಕಾರದ ಪರವಾಗಿ ಮಾತನಾಡಲ್ಲ. ಸಾವಿರಾರು ಜನ ಜೀವನ ಮಾಡ್ತಾ ಇದ್ದೀರಿ, ಒಂದ್ ನಿಮಿಷ ಮಹೇಶ್, ಸಾವಿರಾರು ಜನ ನಾವು ಜೀವನ ಮಾಡ್ತಾ ಇದ್ದೀರಿ, ದಿವಸ ಒಂದೊಂಥರ ರೋಗ ಕಾಣಿಸ್ಕೊಂತ ಇದೆ. ಆ ನೊರೆಯನ್ನ ನಮ್ಮ ಮೈ ಮೇಲೆ ಬಿತ್ತ ಅಂದ್ರೆ ಕೆರೆತ ಶುರುವಾಗುತ್ತೆ, ಥ್ರೋಟ್ ಇನ್ಸ್ಪೆಕ್ಷನ್ ಆಗುತ್ತೆ ಆ ವಾಸನೆಯಿಂದ. ನೀವೇನಿಲ್ಲ ಸರ್, ನೀವು ಬಂದು ಒಂದ್ ದಿವಸ ಬನ್ರಿ, ಬೇಕಾದ್ರೆ ನಾವು ಸುಳ್ಳೇಳಲ್ಲ. ನಿಮ್ಮ ಇವರು ಕ್ಯಾಮ್ರಾಮ್ಯಾನ್ಗಳೆಲ್ಲ ಬಂದ್ರೆ ಬಟ್ಟೆ ಕಟ್ಕೊಂಡ್ ಬರ್ತಾರೆ. ನಾವು ಬೆಳಗ್ಗೆ ಎಲ್ಲ ಅಲ್ಲ, ಪರಿಸ್ಥಿತಿ ಇದೆ. ರಾತ್ರಿ ಹೊತ್ತು ನಮಗೆ ಗಂಟ್ಲು ಉರಿ ಬರುತ್ತೆ. ಇವತ್ ನೋಡ್ರಿ, ಬೆಳಗ್ಗೆಯಿಂದ ಆ ಜಾಗದಲ್ಲಿ ಇರೋದ್ರಿಂದ ನಮ್ಮ ಮುಖ ನಮ್ಮ ಕಣ್ಣುಗಳೆಲ್ಲ ನೋಡಿ ಯಾವ ತರ ಪ್ರತ್ಯಕ್ಷವಾಗಿ ಎರಡು ದಿನಗಳಿಂದ ರಿಪೋರ್ಟ್ ಇದು ಕೊನೆ. ಯಾವಾಗ ಹೇಳಿ ನೀವು ವಾಸನೆ ಅಲ್ಲಿ ಅಲ್ಲ ಸರ್, ಇವಾಗ ಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತೇವೆ, ಇದು ಕೊನೆ. ಯಾವಾಗ ಕೊನೆ? ಯಾವಾಗ ಇದನ್ನು ಸರ್ ಮಾಡಲಿಲ್ಲ ಅಂತ ಅಧಿಕಾರಿ ಕವಿತಾ ರೆಡ್ಡಿ ಅವರು ಒಬ್ಬರೇ ಅದಕ್ಕೆ ಕೊನೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಏನಂದ್ರೆ ಒಂದು ರೆಮಿಡೀಸ್ ಅನ್ನ ಫಾಲೋ ಮಾಡೋದಕ್ಕೆ ಒಂದು ಇನ್ಸಿಸ್ಟ್ ಮಾಡ್ಬೋದು ಅವರಿಗೆ, ಆ ಕೆಲಸ ಆಗ್ಬೇಕು ಅನ್ನೋದು. ಎಸ್ ಸುರೇಶ್ ಹೇಳಿ. ಗುರುಪ್ರಸಾದ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು, ನಾವು ಹುಡುಗರಾಗಿದ್ದಾಗಲ್ಲ ಈಜೋಡಿತಾ ಇದ್ವಿ ಅಂತ. 70-80 ದಶಕದಲ್ಲಿ ಎಲ್ಲ ಕೆರೆಗಳು ಶುದ್ಧವಾಗೇ ಇದ್ವು. ಕೈಗಾರಿಕೀಕರಣ, ನಗರೀಕರಣದ ಆವಳಿ ಅಥವಾ ಆಧುನಿಕತೆ, ಈ ಯಥೇಚ್ಛವಾದ ಭರಾಟೆ ಆವಾಗ ಇರಲಿಲ್ಲ. ಏನು ಈಗ ಬೇಗೂರು, ಬೇಗೂರು ಕೆರೆ, ಮಡಿವಾಳ ಕೆರೆ, ಬೆಳ್ಳಂಡೂರು ಕೆರೆ, ವರ್ತೂರು ಕೆರೆ, ಅಂದರೆ ಇದು ಕೆರೆಯಿಂದ ಕೆರೆಗೆ ಅರಿತಾ ಇರ್ತಕ್ಕಂಥ ಕೋಡಿ ಇದು. ಈ ಭಾಗದಿಂದ ಬರ್ತಕ್ಕಂಥ ಅಂದರೆ ಇದನ್ನು ನಾವು ಕ್ಯಾಚ್ಮೆಂಟ್ ಏರಿಯಾ ಅಂತ ಮಾಡಿದಾಗ ದಕ್ಷಿಣ ಪಿನಾಕಿನಿ ನದಿ ಬೆಲ್ಟಿಗೆ ಬರ್ತಕ್ಕಂಥ ಪ್ರದೇಶ ಇದು. ನಂದಿ ಬೆಟ್ಟಕ್ಕೆ ಪಕ್ಕ ಇರ್ತಕ್ಕಂಥ ಚನ್ನಗಿರಿ ಬೆಟ್ಟದ ಪೂರ್ವ ಭಾಗದಲ್ಲಿ ಹುಟ್ಟತಕ್ಕಂಥ ದಕ್ಷಿಣ ಪಿನಾಕಿನಿ, ಆ ಏನು ಶಿಡ್ಲಘಟ್ಟ ಅಂದರೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮೂಲಕ ವಿಜಯಪುರ, ತೆನೆಯೂರು, ಹೊಸಕೋಟೆ, ಆಮೇಲೆ ಏನು ಸಮೇತನಹಳ್ಳಿ, ಅಲ್ಲಿಗೆ ಬರ್ತಕ್ಕಂಥ ಒಂದು ಕಾಲುವೆ. ಈ ಭಾಗ ಈ ಕಡೆಯಿಂದ ಬರ್ತಕ್ಕಂಥ ಅಂದರೆ ಈಗ ಬೇಗೂರು, ಮಡಿವಾಳ, ಬೆಳ್ಳಂಡೂರು, ವರ್ತೂರು ಕೋಡಿ, ಬೆಳ್ಳಿಕೆರೆ, ಆಮೇಲೆ ಗುಂಡೂರು, ಬಾಗೂರು, ಆಮೇಲೆ ಬಾಗ್ಲೂರು, ತಮಿಳ್ನಾಡಿಗೆ ಹಿಂಗೆ ಹರ್ಕೊಂಡು ಹೋಗ್ತಾರೆ. ಈ ಕಾಲುವೆಗಳೆಲ್ಲ ಅಲ್ಲಿ ಬಂದು ಸೇರ್ಕೊಳ್ತಕ್ಕಂಥದ್ದು. ಆವಾಗೆಲ್ಲ ಶುದ್ಧವಾದ ನೀರು, ಎಲ್ಲ ಕೃಷಿ ಮಾಡ್ತಾ ಇದ್ರು, ಎಲ್ಲ ಭತ್ತ ಬೆಳೀತಾ ಇದ್ರು. ಬೆಳ್ಳಂಡೂರು ಕೆರೆ ಸುತ್ತಮುತ್ತ ಭತ್ತ ಇದ್ರೆ ಅವನು ಶ್ರೀಮಂತ ಅಂತಕ್ಕಂಥ ಮಾತಿತ್ತು. ಹೊಸಕೋಟೆ ಕೆರೆ ಅಚ್ಚುಕಟ್ಟಲ್ಲಿ ಇದ್ರೆ ಅವನು ತುಂಬ ಶ್ರೀಮಂತ, ಅಂಥ ಮನೆಗೆ ನಾವು ಹೆಣ್ಣು ಕೊಡಬೇಕು ಅಂತಕ್ಕಂಥ ಮಾತಿತ್ತು. ಜಸ್ಟ್ 20 ಇಯರ್ಸ್ ಬ್ಯಾಕ್ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಭತ್ತ ನಾ ಮಟ್ಟಕ್ಕೆ ಬೆಳೆದಾಗ ನೋಡ್ಲಿಕ್ಕೆ ಬರ್ತಾ ಇದ್ವಿ. ವರ್ತೂರು ಕೋಡಿಯಲ್ಲಿ ತುಂಬ ವರ್ಷಗಳ ಹಿಂದೆ ಅಲ್ಲ, ಜಸ್ಟ್ 15 ವರ್ಷಗಳ ಹಿಂದೆ ವರ್ತೂರು ಕೋಡಿ ಸುತ್ತಮುತ್ತ ಎಲ್ಲ ಗದ್ದೆಗಳು ಭತ್ತನ ಬೆಳೀತಾ ಇದ್ವು. ಈಗೆಲ್ಲ ಅಪಾರ್ಟ್ಮೆಂಟ್ಗಳು ಬೆಳೆದು ಬಿಟ್ಟಿವೆ. ಅಂದರೆ ಯಾವಾಗ ಆ ರಿಂಗ್ ರೋಡು ಮತ್ತು ಡೆವಲಪ್ಮೆಂಟ್ಸ್ ಎಲ್ಲ ಜಾಸ್ತಿ ಆಯಿತೋ ಅದರ ಭರಾಟೆ, ಅದರ ಏನು 1 ಲಕ್ಷಕ್ಕೆ ಹೋಗ್ತಾ ಇದ್ದು, 10 ಲಕ್ಷಕ್ಕೆ ಹೋಗ್ತಾ ಇದ್ದಿದ್ದು ಏಕದಮ್ 1 ಕೋಟೆ ಅಂತಂದರೆ ಅವ್ರು ಏನಾಗಬೇಕು?
ಈ ಮಟ್ಟದ ಅಂದರೆ ಯಥೇಚ್ಛವಾದ ಈಗ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರು ಪುನಶ್ಚೇತನ ಆಗಬೇಕು ಅಂತ ಹೇಳಿ. ಇಂಗ್ಲೆಂಡ್ನ ಥೇಮ್ಸ್ ನದಿ ಏನಾಗಿತ್ತು 90ರ ದಶಕದಲ್ಲಿ ಕೈಗಾರಿಕೀಕರಣ ಆ ಏನು ಆ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ತ್ಯಾಜ್ಯದಿಂದ ಕಂಪ್ಲೀಟ್ ಆಗಿ ಮಲಿನ ಆಗೋಗಿತ್ತು. ಈಗ ಅದು ಪುನಶ್ಚೇತನ ಆಗಿ ಜೀವ ನದಿಯಾಗಿ ಹರಿತಾ ಇದೆ. ಈಗ ಅರ್ಕಾವತಿ ನದಿ ಪುನಶ್ಚೇತನಕ್ಕೆ ಸರ್ಕಾರ ಅದು ಯಾವ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ನಮ್ಗೆ ಬೇಡ. ಒಟ್ಟಾರೆಯಾಗಿ ನಮಗೆ ಜೀವಜಲ ಶುದ್ಧವಾಗಿರಬೇಕು. ನೀವು ಏನೇ ಮಾಡಿದ್ರು ದಾಹ ಆದಾಗ ಕುಡಿಲಿಕ್ಕೆ ಒಂದು ಲೋಟ ನೀರು ಬೇಕು, ಸ್ನಾನ ಮಾಡ್ಲಿಕ್ಕೆ ನೀರು ಬೇಕು. ಆ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳೋದು ಎಚ್ಚೆತ್ತುಕೊಂಡು ಪುನಶ್ಚೇತನ ಕೆಲಸ ಆಗಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ನೀವು ಅವರು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಬೆಂಗಳೂರು ಕೆರೆಯನ್ನ ಉಳಿಸ್ಕೊಳ್ತಕ್ಕಂಥ ಬೆಂಗಳೂರು ಬೆಳ್ಳಂಡೂರು ಕೆರೆ ಒಂದೇ ಅಲ್ಲ, ವರ್ತೂರು ಕೆರೆ ವರ್ತೂರು ಕೆರೆ. ಸುರೇಶ್ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ. ಎಸ್ ಧನ್ಯವಾದ ಎಲ್ಲ ಅತಿಥಿಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಒಂದು ವಿಷಯ ಅಂತಂದರೆ ಇಲ್ಲಿ ಕೇವಲ ಇಲ್ಲಿ ಯಾರು ಮಾಡ್ತಾರೆ ಅನ್ನುವಂಥದ್ದಲ್ಲ, ಇದು ಜವಾಬ್ದಾರಿ ಎಲ್ಲರದ್ದು ಆಗಬೇಕು. ಅದರ ಜೊತೆಗೆ ಸೈಂಟಿಫಿಕ್ ಆಗಿ ಏನು ಒಂದು ಓರಿಯೆಂಟೇಷನ್ಸ್ ತಗೊಳ್ಬೇಕು ಅಥವಾ ಕೆರೆಗೆ ಯಾವ ರೀತಿ ನಾವು ಪುನಶ್ಚೇತನವನ್ನು ಗೊಳಿಸಬೇಕು ಅನ್ನುವಂಥದ್ದು ರೆಮಿಡೀಸ್ ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ. ನಾವೇನು ಹಿಂದಿನ ಕಾಲದಲ್ಲಿ ಏನಿಲ್ಲ. ಸೊ ಹಾಗಾಗಿ ಇಂಥ ಒಂದು ವಿಶೇಷ ಸಂದರ್ಭದಲ್ಲೂ ನಾವು ಇದನ್ನು ಎಚ್ಚೆತ್ತುಕೊಳ್ಳದೇ ಇದ್ದರೆ ಖಂಡಿತ ನಾವು ಇಂತಹದ್ದೇ ಕೆರೆಗಳನ್ನು ಹಲವಾರು ಎಕ್ಸಾಂಪಲ್ಸ್ಗಳನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬೆಂಗಳೂರಿಗೆ ಕೇವಲ ಒಂದು ಕೆರೆ ಮಾತ್ರ ಎಕ್ಸಾಂಪಲ್ ಆಗಬಾರ್ದು. ಬೆಂಗಳೂರು ತುಂಬ ಕೆರೆಗಳಿದ್ವು, ಆದರೆ ಇವತ್ತು ಅದನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿ ವಿ ಗುಂಡಪ್ಪ ಅವರು ಪರಿಸರ ತಜ್ಞರು ಮಾತನಾಡ್ತಾ ಹೇಳಿದ್ರು, ಎಲ್ಲಿ ಸೇವೇಜ್ ವಾಟರನ್ನು ನಾವು ಅದನ್ನು ಕ್ಲೀನ್ ಮಾಡದೆ ಬಿಡ್ತಾ ಇದ್ದೀವಿ. ಸೊ ಹಾಗಾಗಿ ಇಂತಹ ಅನೇಕ ಈ ಒಂದು ರೀತಿಯ ಎಕ್ಸಾಂಪಲ್ಸ್ಗಳನ್ನು ಕಾಡ್ತಾ ಇದ್ದೀವಿ ಅನ್ನೋದು ಬೆಳ್ಳಂದೂರು ಕೆರೆಯಲ್ಲಿ ಆಗ್ತಾ ಇರೋದು ಇದೆ. ಸುತ್ತಮುತ್ತಲ ಏನು ನಗರ ವಾಸಿ ಪ್ರದೇಶಗಳಿದ್ದಾವೆ ಅಥವಾ ಅಲ್ಲಿ ಅಪಾರ್ಟ್ಮೆಂಟ್ಗಳೇನಾಗಿದ್ದಾವೆ ಅಲ್ಲಿಂದ ಬರುವಂಥ ಸೇವೇಜ್ ಅಥವಾ ಡಿಟರ್ಜೆಂಟ್ ಏನು ಆ ಒಂದು ವಾಟರ್ ಆಗ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದು. ಎಷ್ಟು ಬೆಂಕಿ ಬಿದ್ದರೆ ಏನು, ಎಷ್ಟು ಅಥವಾ ಅದಕ್ಕೆ ಪುನಶ್ಚೇತನಗೊಳಿಸಿದ್ರೇನು, ನಾವು ಅದನ್ನು ಸೈಂಟಿಫಿಕ್ ಆಗಿ ನಾವು ರೆಮಿಡೀಸ್ ತಗೊಳ್ಳದೆ ಹೋದರೆ ಇದು ಹೀಗೇ ಮುಂದುವರಿತಾ ಹೋಗುತ್ತೆ. ಕೊನೆಗೊಂದು ದಿನ ಅಲ್ಲಿ ಕೆರೆನೇ ಇರಲಿಲ್ಲ ಅನ್ನುವಂಥ ಮರೀಚಿಕೆ ಕೂಡ ಅಲ್ಲಿ ಆಗೋಗುತ್ತೆ. ಸೊ ಇದಾಗಬಾರ್ದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ನೋಡ್ತಾ ಇರಿ TV5 ನ್ಯೂಸ್, ಇದು ವಾಸ್ತವದ ಪ್ರತಿರೂಪ.